హయగ్రీవం చిదానంద విగ్రహం సదనుగ్రహం దశగ్రీవచ్చుదం శాపాన్ మణిగ్రీవ విమోచనం స్వనామగ్రహణాదేవ నిరస్త గ్రహ విగ్రహం వృందావనగతం వందే బ్రహ్మరుద్రేంద్ర వందితం స్వాంతస్థానంతశయ్యాయ పూర్ణజ్ఞానరసరణసే ఉత్తుంగవాక్తరంగాయ మధ్వదుత్తార్థయే నమః. గురుమతుల పునజ్ఞం సద్గుణైకాధివాసం శమదమ పరిమిత్తం హిష్టం సత్వనిష్టం వరిష్టం సకలసుదనశిష్టం నిత్యనిర్భూతకష్టం హయముఖపదనిష్టం మాం భజంత ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరార్చితానంత నీలాగోపాల పరితాన్ విద్యాపయోనిధీన్ వందే బ్రహ్మ విద్యా గురుం నమః. బ్రహ్మచర్య హరిప్రీతి సువిద్యా పాఠశాలిన ఇష్టదాం కష్టహత్రోన్న విద్యామాన్యాన్ మునీన్ నమః. వారిరాజ పదద్వంద్వ వారి యాసత్తమానసాన్ విశ్వప్రియ గురూన్ వందే మందోహం ధీరి శుద్ధయే. సత్యం సత్యం పునః సత్యం విష్ణుతీర్థ ప్రసాదతః సర్వే కామా భవంతే వా శరతో బింబ సన్నిధౌ. చింతామణిం సుభక్తానాం కల్పవృక్షం చ తామరం స్వామినం త్వాం రఘు ప్రేమ తీర్థం వందేత్యభీష్టదం. అజ్ఞానతిమిరచ్ఛేదం బుద్ధి సంపత్ప్రదాయకం విజ్ఞాన విమలం శాంతం విజయార్థ గురుం భజే. శ్రీ గురుభ్యో నమః. హరి ఓం. ರಾಮನವಮಿಯ ಸಂದರ್ಭದಲ್ಲಿ ರಾಮಚಂದ್ರ ದೇವರ ಆರಾಧನಾ ಅಂಗವಾಗಿ ನಮ್ಮ ವರದರಾಜವರು ವಿಶೇಷವಾದ ಕಾರ್ಯಕ್ರಮ, ಭಗವಂತನನ್ನ ಜ್ಞಾನದಿಂದ ಸಂಗೀತದಿಂದ ಕೊಂಡಾಡುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲು ಸಂಗೀತ ನಂತರ ಜ್ಞಾನ ಇಟ್ಟಿಲ್ಲ ಕಾರ್ಯಕ್ರಮ. ಮೊದಲು ಜ್ಞಾನ ಕಾರ್ಯಕ್ರಮ ಅಂತಿಟ್ಟುಕೊಂಡು ನಂತರ ಸಂಗೀತ ಕಾರ್ಯಕ್ರಮ ಅಂತಿಟ್ಟುಕೊಂಡು, ಯಾಕೆ ಅಂದರೆ ಸಂಗೀತ ಜ್ಞಾನಪೂರ್ವಕವಾಗಿದ್ದರೇನೆ ಸಾರ್ಥಕ. ಅದಕ್ಕೆ ಅವರ ತಂದೆಯವರು ವಿಶೇಷವಾಗಿ ಒಂದು ಮುಂದಾಲೋಚನೆಯಿಂದ ಇಟ್ಟರು ಅಂತ ಕಾಣುತ್ತೆ. ಸದ್ಯಕ್ಕೆ ಇವತ್ತಿಗೆ ನಮಗೆ ಕೊಟ್ಟ ವಿಷಯ ರಾಮಾಯಣದಲ್ಲಿ ಭಕ್ತಿಯ ಪಾತ್ರ. ಎಲ್ಲ ಇದೆ ನೋಡಿ, ಟ್ಯೂಬ್ ಲೈಟ್ ಇದೆ, ಎಲ್ಲ ಲೈಟ್ಗಳಿವೆ, ಕರೆಂಟ್ ಇದೆ, ಫ್ಯಾನ್ ಇದೆ. ಕರೆಂಟ್ ಇದ್ರೆ ಎಲ್ಲ ಮೈಕು ಎಲ್ಲ. ಆದರೆ ಯಾರನ್ನಾದರೂ ನಾವು ಕೇಳೋ ಕಾಲಕ್ಕೆ ಅರೇಂಜ್ಮೆಂಟ್ಸ್ ಏನ್ ಮಾಡಿದ್ವಿ, ಫ್ಯಾನ್ ಇದೆಯಾ, ಲೈಟ್ ಇದೆಯಾ, ಏನಿದೆ ಅಂತ ಕೇಳ್ತೀವಿ. ಕರೆಂಟ್ ಇದೆಯಾ ಅಂತ ಕೇಳಲ್ಲ. ಯಾಕೆ? ಮೇಲ್ನೋಟದ ಈ ಒಂದು ಉಪಕರಣಗಳನ್ನು ನಾವು ನೋಡತಾ ಇರ್ತೇವೆ, ಒಳಗೆ ಇದ್ದು ಅವುಗಳನ್ನ ಆಟ ಆಡಿಸುವ ಕರೆಂಟ್ ಅನ್ನ ಮರೆತೋಗಿತ್ತು. ಹೌದಾನೆ? ಕರೆಂಟ್ ಇದ್ರೆ ಎಲ್ಲವೂ ಇದ್ದಂತೇನೆ, ಕರೆಂಟ್ ಇಲ್ಲದಿದ್ರೆ ಎಲ್ಲವೂ ಇದ್ರೂ ಇಲ್ಲದಂತೇನೆ. ಹೌದಾ? ಏನ್ರಿ, ಏನ್ ಮಾಡಿದ್ದಾರೆ ಅರೇಂಜ್ಮೆಂಟ್? ಓ, ಫ್ಯಾನ್ ಇದೆ, ಕರೆ ಏನ್, ಟ್ಯೂಬ್ಲೈಟ್ಸ್ ಇವೆ, ಎಲ್ಲ ಇವೆ, ಎಸಿ ಇವೆ, ಎಲ್ಲ ಇವೆ. ಹೌದಾ? ಕರೆಂಟ್ ಒಂದಿಲ್ಲ ಅಂತಾರೆ, ಇಟ್ಟೇನು ಪ್ರಯೋಜನ ಅಂದ್ರು. ಹಾಗೆ ಅಲ್ಲ, ಇದ್ಯಾಕೆ ಹೇಳ್ತಾ ಇದ್ದೀರಾ? ಇದೇ ರಾಮಾಯಣ. ಏನು ರಾಮಾಯಣ? ಇಡೀ ರಾಮಾಯಣದಲ್ಲಿ ಬರತಕ್ಕಂತಹ ಪಾತ್ರ ಪ್ರಪಂಚ ಯಾರು? ಸೀತಾದೇವಿ ಮೊದಲುಕೊಂಡು ಪ್ರತಿ ಒಬ್ಬ ಅಂದ್ರೆ ಕವಿಗಳಲ್ಲಿ ಕೊನೆಯೇ ಕವಿಯವರಿಗೂ, ಪ್ರತಿ ರಾಮನ ಅಯೋಧ್ಯಾ ನಗರದ ಚಿಕ್ಕ ಚಿಕ್ಕ ಮಕ್ಕಳವರಿಗೂ ಪ್ರತಿಯೊಬ್ಬರೂ ಕೂಡ ಅವರವರಿಗೆ ತಕ್ಕಂತಹ ದೊಡ್ಡ ದೊಡ್ಡ ಉಪಕರಣಗಳೇ. ಎಲ್ಲರೊಳಗೆ ನಿಂತು ನಡೆಸುವ ಕರೆಂಟ್
ರಾಮಚಂದ್ರ ಅವನೊಬ್ಬನೇ ಎಲ್ಲರಲ್ಲಿ ನಿಂತು ಎಲ್ಲಾ ಕಾರ್ಯ ಮಾಡಿಸ್ತಾ ಇದ್ದ. ಈ ಒಂದು ದೃಷ್ಟಿಯಿಂದ ರಾಮಾಯಣ ನೋಡದಿದ್ರೆ ನಮಗೆ ರಾಮಾಯಣ ಅರ್ಥ ಆಗಿಲ್ಲ ಅಂತ ತಾತ್ಪರ್ಯ. ಈ ಒಂದು ವಿಚಾರ, ರಾಮ ಸೀತೆಯನ್ನ ಪಡೆಕೊಳ್ಳಿಕ್ಕೆ ಕಪಿಗಳ ಸಹಾಯ ತಗೊಂಡ. ಅದಕ್ಕೆ ಅಚಟ ಕೇಳ್ತಾರೆ, ಕಿಂ ಕವಯ ಸಹಾಯ, ನಿನಗೆ ಕಪಿಗಳು ಸಹಾಯ ಅಲ್ಲವೇನು? ಇಲ್ಲದಿದ್ರೆ ಅಷ್ಟು ಕಾಲ ಸುಗ್ರೀವನ ಜೊತೆಗೆ ಸಹ ಸ್ನೇಹ ಮಾಡಿ ಅವರನ್ನೆಲ್ಲ ಹುಡುಕ್ಲಿಕ್ಕೆ ಕಳಿಸಿ ಎಲ್ಲ ಮಾಡಿ ಇಂಥ ಕಪಿಗಳ ಮೇಲೆ ನೀನು ಆಧಾರ ಪಟ್ಟಿದ್ದಕ್ಕೆ ತಾನೇ ನೀನು ನಿನ್ನನ್ನು ಹೀಗನ್ನೋದು. ಅದಕ್ಕಂದ್ರು ರಾಮಚಂದ್ರನ ಬಾಣದ ಸಾಮರ್ಥ್ಯ ಎಷ್ಟು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಚೆನ್ನಾಗಿ ಹೇಳ್ತಾರೆ. ಏನು ಬಾಣ ಪ್ರಯೋಗ ಮಾಡಬೇಕಾದರೆ ಬಾಣ ಬಿಡುವ ವ್ಯಕ್ತಿಗೆ ಗುರಿಯಲ್ಲಿ ಕಣ್ಣಿರಬೇಕು, ಮನಸ್ಸು ಏಕಾಗ್ರವಾಗಿರಬೇಕು. ಅದು ಭಾರತದಲ್ಲಿ ಬರುತ್ತೆ, ಒಂದು ಗಿಡದ ಕೊಂಬೆಗೆ ಚಿಕ್ಕ ಪಕ್ಷಿಯ ಗೊಂಬೆಯನ್ನು ಹಾಕಿದರೆ ಎಲ್ಲರಿಗೂ ಕೇಳಿದ್ರು ದ್ರೋಣಾಚಾರ್ಯ ಏನ್ ಕಾಣ್ತಾ ಇದೆ, ಏನ್ ಕಾಣ್ತಾ ಇದೆ, ಕೆಲವರು ಗಿಡ ಕಾಣ್ತಾ ಇದೆ, ಕೆಲವರು ಕೊಂಬೆ ಕಾಣ್ತಾ ಇದೆ ಎಲ್ಲರಂದ್ರು. ಅವಾಗ ಅರ್ಜುನ ಮಾತ್ರ ಹೇಳಿದ, ನಾನು ಹೊಡೆಯಬೇಕಾದ ಪಕ್ಷಿಯ ಕಣ್ಣು ಮಾತ್ರ ನನಗೆ ಕಾಣುತ್ತಾ ಇದೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಬಾಣ ಬಿಡಬೇಕಾದ್ರೆ ಗುರಿಯಲ್ಲಿ ಮನಸ್ಸು ಇರಬೇಕು, ಕಣ್ಣು ಇರಬೇಕು, ಶಕ್ತಿ ಇರಬೇಕು, ಬಿಡಬೇಕು, ಬಡಿಬೇಕು. ರಾಮನಿಗದು ಬೇಕಾಗಿಲ್ಲ ಅಂದ್ರು. ರಾಮ ಕಣ್ಣು ಮುಚ್ಚಿ ಬಾಣ ಬಿಟ್ಟರೂ ಎಲ್ಲಿದ್ರೂ ವ್ಯಕ್ತಿಯನ್ನ ಕೊಂದು ಬರುತ್ತೆ, ಕೊಂದು ಬಾಣ ತಿರುಗಿ ತನ್ನ ಬತ್ತಳಿಕೆಗೆ ಬರುತ್ತೆ, ಬತ್ತಳಿಕೆಗೆ ಬರುತ್ತೆ. ಅದು ಎಲ್ಲಿ ತೋರಿಸಿದ್ರು ಅಂದ್ರೆ ರಾಮಚಂದ್ರ ಏಳು ಸಾಲ ವೃಕ್ಷಗಳು ದೈತ್ಯರೇ ಆ ರೂಪದಲ್ಲಿದ್ದರು, ಏಳು ಸಾಲ ವೃಕ್ಷಗಳನ್ನ ಬಾಣದಿಂದ ಹೊಡೆದಾಗ ಆ ಏಳು ಸಾಲ ವೃಕ್ಷಗಳನ್ನ ಕತ್ತರಿಸಿ ಆ ಹಿಂದೆ ಇರುವ ಪರ್ವತವನ್ನ ಭೇದಿಸಿ ಅಲ್ಲಿಂದ ಭೂಮಿಯನ್ನು ಸೀಳಿಕೊಂಡು ಒಳಕ್ಕೆ ಹೋಗಿ ಅಲ್ಲಿರುವ ದೈತ್ಯರನ್ನು ಸಂಹಾರ ಮಾಡಿ ಮತ್ತು ಬಂದು ಬತ್ತಳಿಕೆಗೆ ಸೇರಿತು ರಾಮನ ಬಾಣ. ಅಲ್ಲಿ ಕೇಳಿದರು ರಾವಣಾಸುರನ ಸಂಹಾರ ಆಗಲಿ ಅಂತ ಒಂದು ಬಾಣ ಬಿಟ್ಟರೆ, ಇದ್ದ ಕಡೆಯಿಂದ ಒಂದು ಬಾಣ ಬಿಟ್ಟರೆ ಲಂಕೆ ಸಹಿತ ರಾವಣಾಸುರನನ್ನ ದಹನ ಮಾಡುವ ಸಾಮರ್ಥ್ಯ ರಾಮಚಂದ್ರನದ್ದು. ತುಂಬಾ ರಾಮನ ಸಾಮರ್ಥ್ಯ. ಯಾಕೆ ನಿಮಗೆ ಕೊಟ್ಟ ವಿಷಯವೇನು ನೀವು ಹೇಳುತ್ತಾ ಇರುವುದು ಅಲ್ಲವಾ ಪ್ರಶ್ನೆ? ಭಕ್ತಿಯ ಕುರಿತು, ಭಕ್ತಿಯ ಪಾತ್ರ ಕುರಿತು ಕೇಳಿದರೆ ರಾಮನ ಕುರಿತು ಹೇಳುತ್ತೇನಲ್ವಾ? ಅದಕ್ಕೆ ಮೊದಲೇ ಒಂದು ದೃಷ್ಟಾಂತ ಕೊಟ್ಟಿದ್ದೆ. ಏನು? ಎಲ್ಲ ಉಪಕರಣಗಳೇ, ಉಪಕರಣಗಳು ನಡೆಯಬೇಕಾದರೆ ಬೇಕಾದ ಶಕ್ತಿ ಕರೆಂಟ್ ಅಲ್ವಾ? ಹಾಗೆ ಪ್ರತಿಯೊಬ್ಬ ಜೀವರಾಶಿಯಲ್ಲಿ ಒಳಗೆ ಇರತಕ್ಕ ಕರೆಂಟ್ ಯಾರು? ರಾಮಚಂದ್ರ. ಆ ಒಳಗಿರುವ ಕರೆಂಟ್ ಹೊರಗೆ ಒಂದು ರೂಪದಿಂದ ಬಂದ. ಎಲ್ಲರ ಹೃದಯ ಗುಹಾಯ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಇದೆ, ಎಲ್ಲರ ಹೃದಯದಲ್ಲಿ ನಾನಿದ್ದೆ, ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಗ ಹೃದ್ದೇಶೇ ಅರ್ಜುನ ತಿಷ್ಠತಿ. ಎಲ್ಲರ ಹೃದಯದಲ್ಲಿ ನಾನಿದ್ದೇನೆ, ಎಲ್ಲರನ್ನ ತಿರುಗಾಡಿಸ್ತಾ ಇದ್ದೆ. ಹಾಗಾದ್ರೆ ರಾಮಾಯಣ ಅಂದ್ರೆ ಏನು ಅಂದ್ರೆ ಹೇಳ್ತಾರೆ, ಅಲ್ಲಿ ಬಂದ ಪ್ರತಿಯೊಬ್ಬ ಜ್ಞಾನಿಗಳು ಸಾತ್ವಿಕರು ಯಾರ್ಯಾರು ಬಂದು ಸಾಧನೆಗೆ ಅಂತ ಅವರೆಲ್ಲರೂ ಕೂಡ ಮಾಡಿದ್ದೇನು ಅಂದರೆ ತಮ್ಮ ಒಳಗೆ ನಿಂತು ತಮ್ಮ ಒಳಗೆ ಇದ್ದು ಎಲ್ಲವನ್ನ ನಡೆಸುವ ಭಗವಂತನನ್ನ ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದ್ದೇ ರಾಮಾಯಣ. ಆ ಕಂಡು ಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದಾಗ
ಆ ಒಳಗಿರುವ ಭಗವಂತ ಎಷ್ಟು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದು ನೆನೆದು 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 ಅವನ ಮೇಲೆ ಉಕ್ಕಿ ಹರಿದ ಪ್ರೀತಿಗೆ ಹೆಸರೇ ಭಕ್ತಿ, ಇನ್ಯಾವುದು ಇಲ್ಲ. ಅದಕ್ಕೆ ನಾನು ಯಾವಾಗ ಒಂದು ಚಿಕ್ಕ ದೃಷ್ಟಾಂತ ಕೊಡ್ತಿರ್ತೇನೆ. ಏನು ಚಿಕ್ಕ ಮಗು, ಅವತ್ತೇ ಹುಟ್ಟಿದೆ, ಅವತ್ತೇ ಹುಟ್ಟಿದೆ, ಫಸ್ಟ್ ಡೇ ಬೇಬಿ. ಆ ಮಗುವಿಗೆ ತಾಯಿ ಮೇಲೆ ಜೋರು ಮುಂದೆ ತಾಯಿ ಮೇಲೆ ಅಭಿಮಾನ ಇರುತ್ತ? ನೀವೇ ಹೇಳಿ. ಮೊದಲನೇ ದಿವಸ ಹುಟ್ಟಿದ ಮಗುವಿಗೆ ತಾಯಿ ಮೇಲೆ ಅಭಿಮಾನ ಇರುತ್ತಾ? ಇರಲ್ಲ ತಾನೆ. ಎಲ್ಲರೂ ಹತ್ತಿರ ಕರೆಯವರೇ, ಎಲ್ಲರೂ ಮುದ್ದು ಮಾಡುವರು. ಆದರೆ ಎರಡು ದಿವಸ ಆಗುವುದರೊಳಗೆ ಆ ಮಗುವಿಗೆ ವಿತೌಟ್ ಕೋಚಿಂಗ್ ಕ್ಲಾಸ್, ವಿತೌಟ್ ಎನಿ ಇನ್ಸ್ಟ್ರಕ್ಟರ್, ಏನು ಇವರು ನಮ್ಮ ಇವರಪ್ಪ ಏನು ಹೇಳದೆ ಅಮ್ಮ ಎಂಬ ವ್ಯಕ್ತಿ ಪ್ರತ್ಯೇಕ ಅನ್ನೋದು ಗೊತ್ತಾಗಿಬಿಡುತ್ತೆ. ವಿತೌಟ್ ಎನಿ ಟ್ರೈನಿಂಗ್ ಹೇಗೆ ಗೊತ್ತಾಗುತ್ತೆ ನೋಡಿ. ಎರಡು ದಿವಸಕ್ಕೇನೆ ಅದು ಇನ್ನು ಯಾರು ಹತ್ತಿರ ಬಂದರೂ ದೂರ ಹೋದರೂ ಅಳಲ್ಲ, ಆ ತಾಯಿ ದೂರ ಹೋಗಕ್ಕೆ ಒಳ್ಳೆ ಅಳ್ಲಿಕ್ಕೆ ಶುರು ಮಾಡುತ್ತೆ. ಅದು ನೋಡಿದ ಕಾಲಕ್ಕೆ ವಾಟ್ಸ್ ಎ ಮೆಕ್ಯಾನಿಸಮ್ ನೋಡಿದ್ರೆ ಆ ಕೂಸು ಎಲ್ಲರೂ ತೋರುವ ಪ್ರೀತಿಯನ್ನ ಅಬ್ಸರ್ವ್ ಮಾಡ್ತಾ ಇಟ್ ವಿಲ್ ಅಬ್ಸರ್ವ್, ಇನ್ನು ಬೇರೆ ಕೆಲಸ ಇಲ್ಲ ಅದಕ್ಕೆ, ಅದು ನೋಡ್ತಾ ಇರುತ್ತೆ. ಆ ನೋಡುವ ಕಾಲಕ್ಕೆ ತಾಯಿ ಮಾಡುವ ಪ್ರೀತಿ ಮಿಕ್ಕವರು ಮಾಡುವ ಪ್ರೀತಿ ಅದರ ವ್ಯತ್ಯಾಸ ತಾನಾಗಿ ಗೊತ್ತಾಗುತ್ತೆ, ತಾನಾಗಿ ಗೊತ್ತಾಗುತ್ತೆ. ಎಂಥದ್ದು ನೋಡಿ, ಹೌದಾ? ಅದಕ್ಕೆ ಆ ತಾಯಿ ಚೂರು ಸರಳಕೊಳ್ಳೆ ಅದಕ್ಕೆ ಭಯ ದುಃಖ ಅಳು ಬರುತ್ತೆ, ಇನ್ಯಾರು ಹೋಗು ಬರಲ್ಲ, ಪ್ರಶಾಂತವಾಗಿ ಕೂತಿರುತ್ತೆ. ಇಷ್ಟೇ ಭಕ್ತಿ ಅಂದ್ರೆ ಏನು ಅಂತ ಮತ್ತು ಪರಿಚಯ. ಅದಕ್ಕಂದ್ರೂ ನಮ್ಮ ಸುತ್ತು ಯಾರ್ಯಾರಿದ್ದಾರೆ, ಅಪ್ಪ ಅಮ್ಮ ಅಕ್ಕ ಅಣ್ಣ ತಂಗಿ ಹೆಂಡತಿ ಮಕ್ಕಳು ಯಾರ್ಯಾರು ಒಂದು ಬಳಗ ಎಲ್ಲರೂ ಅಭಿಮಾನ ಪಡೋರೆ, ಯಾರು ಪಡೆದಿರೋದಿಲ್ಲ. ಆದರೆ ಈ ಎಲ್ಲರ ಅಭಿಮಾನಕ್ಕಿಂತ ಇನ್ನೊಬ್ಬ ವ್ಯಕ್ತಿ ಯಾರು? ಭಗವಂತ. ಅವ ತೋರುವ ಅಭಿಮಾನವನ್ನು ನಾವು ಅಬ್ಸರ್ವ್ ಮಾಡ್ತಾ 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 ಬಂದವ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಭಗವಂತ ನಮಗೆ ಅವನು ಮಾಡುವಷ್ಟು ಉಪಕಾರ ಇನ್ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಚೆನ್ನಾಗಿ ಮನಮುಟ್ಟಿ ಆದಾಗ ಅವನ ಮೇಲೆ ಪ್ರೀತಿ ತಾನಾಗಿ ಉಕ್ಕಿ ಹರಿಯುತ್ತೆ. ಹಾಗಾದರೆ ಇವಾಗ ಏನು ಬಂತು? ಒಬ್ಬರ ಮೇಲೆ ಪ್ರೀತಿ ಬರಬೇಕಾದರೆ ಅವರ ಬಗ್ಗೆ ತಿಳುವಳಿಕೆ ಬೇಕು. ಏನು ತಿಳುವಳಿಕೆ? ಎಷ್ಟು ನಮ್ಮ ಮೇಲೆ ಪ್ರೀತಿ ಮಾಡುತ್ತಾರೆ, ಉಪಕಾರ ಮಾಡುತ್ತಾರೆ, ಎಂಥವರು ಅಂತ. ಈಗ ತಾಯಿ ಇದ್ದಾರೆ, ತಾಯಿ ಮೇಲೆ ಮಗುವಿಗೆ ಅವಳು ಮಾಡುವ ಪ್ರೀತಿ ಉಪಕಾರ ಅದರಿಂದಾಗಿ ಪ್ರೀತಿ ಹರಿಯುತ್ತಾ ಇದೆ, ಹೌದಾ? ಮಗು ದೊಡ್ಡದಾಯಿತು, ದೊಡ್ಡದಾದ್ಮೇಲೆ ಯಾರು ಪಕ್ಕ ಮನೆ ಮಗು ಹೇಳಿತು ಏನಂತ, ನಮ್ಮಮ್ಮ ಬಿ ಕಾಮ್ ಅಂತ ಹೇಳಿತು. ಇದಕ್ಕೆ ಇದರಮ್ಮ ಏನೂ ಗೊತ್ತಿಲ್ಲ. ಅದಕ್ಕೆ ತನ್ನ ಅಮ್ಮನ ಹತ್ರ ಬಂದು ನೀನೇನು ಅಂತ ಕೇಳಿತು. ಅವರು ಬಿ ಕಾಮ್ ಅಂತೆ, ನೀನೇನು? ಈಕೆ ಯಾರು? ಇವರಮ್ಮ ಎಂಎಲ್ಎ, ಅವರ ಕಡೆಗೆ ಆ ಪಕ್ಕ ಮನೆಯವರಮ್ಮ ಕೆಲಸ ಮಾಡ್ತಾರೆ. ಅದಕ್ಕೆ ಈಕೆ ಏನ್ ಮಾಡಿದ್ಲು, ತಾನೇನು ಹೇಳದೆ ಆ ಬಿ ಕಾಮ್ ಇದ್ದಾರಲ್ಲ ಅವರನ್ನೇ ಕರೆಸಿದ್ಲು ಮನೆಗೆ. ಕರೆಸಿ ನಾನು ಏನು ಅಂತ ನನ್ನ ಮಗನಿಗೆ ಹೇಳಿ. ಆವಾಗ ಈಕೆಯ ದೊಡ್ಡ ಪಟ್ಟಿ, ಏನು ಕ್ವಾಲಿಫಿಕೇಶನ್ ಪಟ್ಟಿ ಎಲ್ಲ ಹಾಕಿ ಹೇಳಿತ್ತು ಮಗುವಿಗೆ. ಮಗುವಿಗೆ ಇವಾಗ ಏನೇನು ಸೇರಿತ್ತು? ಅಯ್ಯೋ, ನಮ್ಮಮ್ಮ ಇಷ್ಟು ತಿಳ್ಕೊಂಡಿದ್ದಾಳೆ ಅಂದ್ರೆ ಅಮ್ಮನ ಪರಿಚಯ ಚೆನ್ನಾಗಿ ಆಯಿತು, ಜೊತೆಗೆ ಇಷ್ಟು
ತಿಳ್ಕೊಂಡ ಅಮ್ಮ ನನಗೆ ಇಷ್ಟು ಉಪಕಾರ ಮಾಡ್ತಾಳೆ, ಜೊತೆಗೆ ಇನ್ನೇನು ಎಡಬಿಡದೆ ನನ್ನ ನೋಡ್ತಾಳೆ, ಇಷ್ಟು ಪ್ರೀತಿ ಮಾಡ್ತಾಳೆ. ಇಷ್ಟೆಲ್ಲ ಸೇರಿದಾಗ ಪ್ರೀತಿಯಲ್ಲಿ ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಆಯ್ತಲ್ಲ, ಇನ್ನಷ್ಟು ಇನ್ನಷ್ಟು. ಅದನ್ನೇ ಆಚಾರ್ಯರು ಹೇಳಿದ್ರು, ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ. ಯಾವ ವ್ಯಕ್ತಿಯ ಮೇಲೆ ನಮಗೆ ಭಕ್ತಿ ಅಂತ ಬರಬೇಕಾದರೆ ಅವನ ಜ್ಞಾನ ಬೇಕು. ಅವನ ಕುರಿತಾದ ಜ್ಞಾನ ಅವನು ನಮಗೆ ಮಾಡುವ ಉಪಕಾರ. ಆ ಉಪಕಾರ ಇದ್ರೂ ಸಾಲದು, ಉಪಕಾರದ ಸತತ ನೆನಪು ಬೇಕು. ಈಗ ನಮಗೆ ದೇವರ ಮೇಲೆ ಭಕ್ತಿ ಇದೆಯಾ ಇಲ್ವಾ ಅಂತ ಪ್ರಶ್ನೆ. ಗಂಭೀರವಾಗಿ ಯಾರು ಉತ್ತರ ಕೊಡಲ್ಲ, ಅವರವರಿಗೆ ಗೊತ್ತಿರಬೇಕಷ್ಟೆ. ಹೌದಾ? ನೋಡಿದ್ರು ಆ ಮಗುವಿನಂತೆ ನಾವು ನಮ್ಮ ಸುತ್ತಿದ್ದವರ ಮೇಲೆಕ್ಕಿಂತ ಆ ದೇವರು ಮಾಡುವ ಉಪಕಾರವನ್ನ ನಿಜವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀವಾ? ನಿತ್ಯವೂ ಇಲ್ಲ. ತಿಳಿದಿದ್ರು ಅವನು ಮಾಡುವ ಉಪಕಾರ ನಿತ್ಯ ಸ್ಮರಣೆ ಮಾಡಲ್ಲ. ಅದಕ್ಕೆ ಯಾವ ಮಗನೋ ಇನ್ನೊಬ್ಬರೋ ಒಂದು ಕಾರ್ಯಕ್ರಮಕ್ಕೆ ಬಾರದಿದ್ರೆ ಅಯ್ಯೋ ಅಂತ ಅವರ ಕುರಿತು ದುಃಖ ಪಟ್ಟಷ್ಟು ದೇವರ ಕುರಿತು ಬರುತ್ತಾ? ನಮಗೆ ಬರುವುದೇ ಇಲ್ಲ. ಎಷ್ಟು ಹೊತ್ತು ನೋಡಿದ್ರು ಅವನ ಮುಂದೆ ನಿಂತು ಇದು ಕೊಡು ಅದು ಕೊಡು ಅಂತ ನಾವು ನನ್ನ ವಿಷಯ ಹೇಳ್ತಾ ಇದ್ದೇವೆ, ಕೇಳ್ತೀವಷ್ಟೇ ಹೊರತು ನಮ್ಮ ಹೆಂಡತಿ ಮಕ್ಕಳು ಅಮ್ಮ ಅಪ್ಪ ಅವರ ಮೇಲೆ ಇರುವ ಅಭಿಮಾನದಷ್ಟಾದರೂ ದೇವರ ಮೇಲೆ ನಮಗಿದೆಯಾ ಇಲ್ಲವಲ್ಲ? ಹಾಗಾದರೆ ದೇವರ ಮೇಲೆ ನಿಜವಾದ ಅಭಿಮಾನ ನಮಗೆ ಉಕ್ಕಿ ಹರಿಯಬೇಕಾ? ದೇವರು ನಿಜವಾಗಿ ನಮಗೆ ಸತತ ಮಾಡುವ ಉಪಕಾರವನ್ನ ಎವ್ರಿ ಮಿನಿಟ್ ನೆನೆಯುತ್ತಾ ನೆನೆಯುತ್ತಾ ಬರಬೇಕು. ಎವ್ರಿ ಮಿನಿಟ್ ಎವ್ರಿ ಮಿನಿಟ್ ಅದು ನೆನೆಯುತ್ತಾ ನೆನೆಯುತ್ತಾ ಬಂದರೆ ಆವಾಗ ಅಂದ್ರೆ ಸದ್ಯಕ್ಕೆ ನಾವು ನೆನೆದಿಲ್ಲ ಇನ್ನು ಬಂದಿಲ್ಲ ನಮ್ದು ಭಕ್ತಿ ಯಾವ ಲೆವೆಲ್ ಅಂತ ನಾವೇ ಅಂದುಕೊಳ್ಳಬಹುದು. ಅಂಥ ನೆನಪಿನ ಪೂರ್ವಕ ಯಾವ ಭಗವಂತನ ಮೇಲೆ ಭಕ್ತಿ ಉಕ್ಕಿ ಹರಿದಿದೆಯೋ ಯಾರಿಗೆ, ಅಂಥ ವ್ಯಕ್ತಿಗಳು ತುಂಬಿದ ಕಥೆ ರಾಮಾಯಣ. ರಾಮಾಯಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಉಕ್ಕಿ ಹರಿದ ರಸ ಭಕ್ತಿ. ಅವರು ಇಂಥ ಕಾರ್ಯ ಮಾಡಿದರು ಇಂಥ ಕಾರ್ಯ ಮಾಡಿದರು ಅಂತ ನಾವು ಏನೇನು ನೋಡುತ್ತೇವೆ ಆ ಎಲ್ಲಾ ಕಾರ್ಯಗಳ ಹಿನ್ನೆಲೆ ರಾಮನ ಮೇಲೆ ಭಕ್ತಿ, ರಾಮನ ಮೇಲೆ ಭಕ್ತಿ. ಇಲ್ಲಿ ನೋಡಬೇಕು, ಒಬ್ಬ ವ್ಯಕ್ತಿ ರಾಮಚಂದ್ರ ಮನುಷ್ಯನಾಗಿ ಬಂದಿದ್ದ, ಅವನು ಒಳ್ಳೆಯವ ಅಂತ ಗೊತ್ತಿತ್ತು, ಆದ ಕಾರಣ ಅವನ ಮೇಲೆ ಪ್ರೀತಿ ಮಾಡಿದರು ಅಂತ ಕೆಲವರು ಅಂತಾರೆ. ಆದರೆ ಅಲ್ಲಿ ನೋಡಬೇಕಾದ ವಿಚಾರ ಏನು ಗೊತ್ತು, ಶಬರಿ ಮೊದಲಾದ ಅನೇಕ ಜನ ಭಕ್ತರು ಅನೇಕ ಜನ ಋಷಿಗಳು ಕಾಡಲ್ಲಿದ್ದರು, ಹುಟ್ಟಿದಾಗ್ಲಿಂದ ರಾಮನನ್ನ ದರ್ಶನ ಮಾಡಲಿಲ್ಲ. ಆದರೆ ಪ್ರತಿಯೊಬ್ಬರೂ ಏನು ಮಾಡಿದರು, ಹೃದಯ ಮಂದಿರದಲ್ಲಿ ಭಗವಂತನನ್ನ ಆರಾಧನೆ ಮಾಡುತ್ತಾ ಅವಾಗೆ ಪುರಾಣ ಬಂದಿತ್ತು. ರಾಮಾಯಣ ಕಾಲದಲ್ಲೇ ಹಿಂದಿನ ಪುರಾಣ ಗ್ರಂಥಗಳಿತ್ತು, ಅಲ್ಲಿ ಬಂದಿತ್ತು ಭಗವಂತ ಬರ್ತಾನೆ ರಾಮನಾಗಿ ಬರ್ತಾನೆ ಅಂತ ಬಂದಿತ್ತು. ಹೌದಾ? ಯಾರು ಹೇಳಿದ್ದಾರೆ ಇದನ್ನ ನೋಡಿ, ಶುರು ದಶರಥ ಮಹಾರಾಜ ನನಗೆ ಮಕ್ಕಳಾಗಬೇಕು ಅಂದುಕೊಂಡ, ಮಕ್ಕಳಾಗಬೇಕು ಅಂದುಕೊಂಡ ಕೂಡಲೇ ಏನಾದರೂ ಯಜ್ಞ ಮಾಡಬೇಕಾ ಏನಾ ಅಂತ ನೋಡತಾ ಇದ್ದ. ನೋಡತಾ ಇರುವಾಗ ಸುಮಂತ್ರ ಎಷ್ಟು ಚೆನ್ನಾಗಿ ಕೇಳ್ತಾನೆ, ಅವತಾರೇ ರಾಜೇಂದ್ರ ಕಥ್ಯಮಾನ ಕಥಾಮಯ ಸರತ್ ಕುಮಾರೋ ಭಗವಾನ್ ಯಾಮಾಹ ಮನುಸಂಸದಿ. ಸುಮಂತ್ರ ಹೇಳ್ತಾನೆ, ಹಿಂದೆ ಪುರಾಣದಲ್ಲಿ ನಾನು ಕೇಳಿದ್ದೆ, ಪುರಾಣದಲ್ಲಿ ಕೇಳಿದ್ದೆ ಸನತ್ ಕುಮಾರರು ಮುನಿಗಳಿಗೆ ಹೇಳಿದ ವಿಚಾರ. ಏನು ವಿಚಾರ ಅಂದರೆ, ಹಾ, ಮುಂದೆ ವಿಶೇಷವಾಗಿರತಕ್ಕಂತಹ ಲೋಮಪಾದ ಮಹರ್ಷಿಗಳಿಗೆ ಮಗನಾಗಿ ಬರ್ತಾ ಇದ್ದಾನೆ, ವಿಶೇಷವಾಗಿರತಕ್ಕಂಥ ಅಲ್ಲಿ ಅವರ ಮಗ ವಿಭಾಂಡಕ, ಅವರ ಮಗ ಅಂದ್ರೆ ವಿಶೇಷವಾಗಿ ವಿಭಾಂಡಕನ ಮಗ ಋಷಶೃಂಗ ಅಂತ ಬರ್ತಾ ಇದ್ದಾನೆ.
ಲೋಮಪಾದ ರಾಜ ವಿಶೇಷವಾಗಿ ರಾಜ್ಯವನ್ನು ಆಡತಾನೆ. ಅಂತಹ ಕಾಲಕ್ಕೆ ಆ ಋಷ್ಯಶೃಂಗನಿಗೆ ಮಗನನ್ನ ಕೊಟ್ಟು ಮದುವೆ ಮಾಡುತ್ತಾರೆ. ಅಂಥ ಮಗನಿಂದಾಗಿ ಆ ವಿಶೇಷವಾಗಿ ಮಗಳನ್ನ ಕೊಟ್ಟು ಮದುವೆ ಮಾಡುತ್ತಾರೆ. ಆ ಋಷ್ಯಶೃಂಗನಿಂದಾಗಿ ದಶರಥ ಮಹಾರಾಜನಿಗೆ ಯಜ್ಞ ನಡೆದು ಅಲ್ಲಿ ರಾಮಚಂದ್ರ ಬರ್ತಾನೆ ಅಂತ ಹೇಳುತ್ತಾ ಇದ್ದಾರೆ. ವಿಶೇಷವಾಗಿ ಮುನಿನೇನ ಮುಬಾನೀಯ ರಾಜ ದಶರಥಾಭಿದ ತಕ್ಷತಿ ಅಧೋಕ್ಷದ ತಸ್ಯ ಪುತ್ರೋ ರಾಮೋ ಭವಿಷ್ಯತಿ. ಈ ಋಷ್ಯಶೃಂಗರನ್ನ ಕರೆದು ಕೊಡಲು ಅವರಿಂದಾಗಿ ಯಜ್ಞ ನಡೆದು ಅಲ್ಲಿಂದ ದಶರಥ ಮಹಾರಾಜನಿಗೆ ಒಳ್ಳೆ ಮಗ ಬರ್ತಾರೆ. ಯಾವ ಯಾವ ಮಗ? ರಾಮ. ಇದು ರಾಮ ಮಗ ಹುಟ್ಟಿದ ಮೇಲೆ ರಾಮ ಅಂತಿಟ್ಟದ್ದಲ್ಲ, ಮಗ ಹುಟ್ಟಿದ ಮೇಲೆ ರಾಮ ಅಂತಿಟ್ಟದ್ದಲ್ಲ. ರಾಮ ಬರಲಿಕ್ಕೆ ಮೊದಲೇ ಪುರಾಣದಲ್ಲೇ ಹೇಳಿದ್ದಾರೆ ರಾಮ ಬರ್ತಾನೆ. ಇದು ತೆಳಕೊಂಡವರೇ ರಾಮಾಯಣದಲ್ಲಿ ತುಂಬಾ ಜನ ಕೂತಿದ್ರು. ಎಲ್ಲಿ? ಕಾಡಲ್ಲಿ. ಕಾಡಲ್ಲಿ ಕೂತಿದ್ರು, ಎಲ್ಲ ಕಡೆ ಕೂತಿದ್ರು. ಅವರಿಗೆ ಒಂದೇ ಒಂದು ಗೊತ್ತಿತ್ತು, ಏನು? ವೈಕುಂಠದಲ್ಲಿರುವ ಸ್ವಾಮಿ, ಎಲ್ಲರ ಹೃದಯದಲ್ಲಿರುವ ಸ್ವಾಮಿ, ಯಾರಿಗೂ ಕಾಣದ ವ್ಯಕ್ತಿ ಕಾಣುವ ರೂಪವನ್ನ ಧಾರಣೆ ಮಾಡಿ ಬರ್ತಾನೆ ಅಂತ ಪುರಾಣದ ಮೂಲಕ ಎಲ್ಲರಿಗೂ ತಮ್ಮ ತಮ್ಮ ಗುರುಗಳ ಮೂಲಕ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಏನು ಮಾಡಿದರೆ ಅವರೆಲ್ಲ ಹೇಳ್ತಾರೆ, ತಾವಿದ್ದ ಕಡೆ ಕೂತರು, ತಾವಿದ್ದ ಕಡೆ ಕೂತರು, ಒಳಗಿದ್ದವರನ್ನ ನೆನೆದರು. ಅಯ್ಯ ನೀನು ನನಗೆ ಎಷ್ಟು ಉಪಕಾರ ಮಾಡ್ತಾರೆ, ಎಷ್ಟು ಉಪಕಾರ ಮಾಡ್ತಾ ಇದ್ದಾರೆ ದೇವರು ಹೇಳ್ತೀರಾ? ಸಣ್ಣ ಕತೆ. ಯಾರೋ ಒಬ್ಬ ವ್ಯಕ್ತಿ ವಯಸ್ಸಾಗಿದೆ, ಆಸ್ಪತ್ರೆಗೆ ಸೇರಿದ, ಹಾರಟ್ಟಿಯ ನೋವು ಪಾಪ ಸರಿ ಮಾಡಿದ್ರು. ಏನೋ ಒಂದು 3 ಗಂಟೆ ಕಾಲ ಇಟ್ಟುಕೊಂಡು 1-8 ಲಕ್ಷ ಬಿಲ್ ಮಾಡಿದ್ರು. ಬಿಲ್ ಕೈ ಬಂತು, ಅವನು ಕಣ್ಣೀರು ಹಾಕ್ತಾ ಇದ್ದ. ಅದು ನೋಡಿ ಡಾಕ್ಟರ್ ಹೇಳಿದ್ರಂತೆ, ಏ ಇಲ್ಲ ಅಡಬೇಡ, ನಿಮಗೆ ಬಿಲ್ ಬೇಕಾದ್ರೆ ಕಡಿಮೆ ಮಾಡೋಣ. ಅವಾಗ ಅವನ್ನ ಬಿಲ್ ಪೇ ಮಾಡೋ ತಾಕತ್ತು ನನಗಿದೆ, ಅದಕ್ಕತ್ತಿಲ್ಲ, ಇನ್ನೇನು 3 ಗಂಟೆ ನನ್ನ ಹೃದಯ ನೋಡಿಕೊಂಡದಕ್ಕೆ 8 ಲಕ್ಷ ಬಿಲ್ ಮಾಡಿದ್ದೀರಾ, ಹುಟ್ಟಿದಾಗ್ಲಿಂದ ನನ್ನ ಹೃದಯ ನೋಡಿಕೊಳ್ಳೋ ದೇವರಿಗೆ ಅವನು ಬಿಲ್ಲೇ ಕೊಡಲಿಲ್ಲ ಅಲ್ವಾ? ಆಸ್ಪತ್ರೆ ಹೋದಾಗ ಗೊತ್ತಾಗುತ್ತೆ ದೇವರುಗಳೇ, ಒಂದೊಂದು ಅವಯವ ಕೈ ಕೊಟ್ಟಾಗ ಭಗವಂತ ಎಷ್ಟು ಉಪಕಾರ ಮಾಡಿದ, ಎಷ್ಟು ನೋಡ್ತಾ ಇರ್ತಾನೆ. ನಾವು ನೆನಪಬಹುದು ಎಂತಹ ಭೀಕರ ರೋಗಿಗಳನ್ನು ನೋಡ್ತಾ ಇರ್ತೀವಿ, ಅನಿಸುತ್ತೆ ಹೌದಲ್ಲ ಮತ್ತೆ ಇದೆಲ್ಲ ನಮಗೆ, ನಾವು ಚೆನ್ನಾಗಿದ್ದೇನೆ ಅಂದ್ರೆ ಒಳಗೆ ಭಗವಂತ ಪ್ರತಿಯೊಂದು ಅವಯವದಲ್ಲಿ ನಿಂತು ತಾನೇ ಎಲ್ಲ ಮಾಡಿಸ್ತಾ ಇದ್ದಾನೆ. ಇದನ್ನ ಪ್ರತಿಯೊಬ್ಬರು ಮೆಲಕ ಹಾಕ್ತಿತ್ತು. ಇದು ಅವರು ಮಾಡಿ ಭಕ್ತಿ ಅಂದ್ರೆ ಅದರ ವಿಷಯವನ್ನ ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬ ಜ್ಞಾನಿಗಳು ರಾಮಾಯಣದಲ್ಲಿ ಬಂದವರು ಏನು ಮಾಡಿದ್ರು, ತಮ್ಮ ಹೃದಯದಲ್ಲೇ ಇದ್ದಾನೆ ಭಗವಂತ, ತಮ್ಮ ಇಂದ್ರಿಯಗಳನ್ನ ಚಟುವಟಿಕೆ ಮಾಡಿಸಿ ತಮ್ಮನ್ನ ಬದುಕಿಸಿ ಜ್ಞಾನ ಕೊಟ್ಟು ಮಾಡಬೇಕಾದ ಸಾಧನೆಯನ್ನ ನಿತ್ಯ ಸ್ಫೂರ್ತಿಯನ್ನ ಕೊಡತಾ ತಮ್ಮಿಂದ ಸಾಧನೆ ಮಾಡಿಸುವ ಭಗವಂತನನ್ನ ನೆನೆದು ಒಳಗೂ ಭಗವಂತನ ಚಿಂತನೆ ಮಾಡತಾ ಹೊರಗೂ ಅವನನ್ನ ಕಾಣಬೇಕೆಂಬ ಆಸೆಯಿಂದ ಕಾದಿತ್ತು. ಆ ಕಾದಿರೋ ಮಧ್ಯದಲ್ಲಿ ಅವನ ನೆನಪು ಇನ್ನಷ್ಟು ತೀವ್ರವಾಗಿ ಬರಲಿಕ್ಕೆ ರಾಕ್ಷಸರ ಕಾಟ ಬಂತು. ಯಾವಾಗೂ ನಮಗೆ ಒಬ್ಬರಿಂದ ಕಾಟ ಅಥವಾ ದುಃಖ ಬಂತೋ ಸದು ಸಜ್ಜನರಿಗೆ ಮಾತ್ರ, ದುಷ್ಟರಿಗಲ್ಲ, ಸ್ವಭಾವತಃ ದುಷ್ಟರಿಗಲ್ಲ, ಸಜ್ಜನರಿಗೆ ದುಃಖ ಬಂದಿದೆಯಾ ದೇವರ ನೆನಪು ಬರುತ್ತೆ. ಅಪಮಾನವಾದರೆ ಉಳಿತು, ಅಪರೂಪ ಹರಿನಾಮ ಸ್ಮರಿಸುವ ಮನುಜ. ಕುಂತಿದೇವಿ ಕೇಳಿದ್ರೆ ಸ್ವಾಮಿ ವಿಪದ ಸಂತುನಃ ತತ್ರ ತತ್ರ ಜಗತ್ಪತಿ. ಸ್ವಾಮಿ ನಮಗೆ ಅವಾಗವಾಗ ನಮ್ಮ ಕಷ್ಟಗಳು ಕೂಡ ವಿಪತ್ತು ಶಬ್ದಕ್ಕೆ ತುಂಬಾ ಅರ್ಥ ಇದೆ. ಬಿ ಅಂದ್ರೆ ಭಗವಂತ, ಅವನ್ನ ಹೊಂದಿಸುವುದು ಯಾವುದು? ಜ್ಞಾನ. ಜ್ಞಾನದಿಂದ ನಮಗೆ ಕಷ್ಟ ಬಂದಾಗ ಜ್ಞಾನವೇ ಇಲ್ಲದಿದ್ರೆ ಆ ಕಷ್ಟದಿಂದ ಅಧಃಪತನ. ಜ್ಞಾನ ಬರಬೇಕು, ಜೊತೆಗೆ ಕಷ್ಟವೂ ಬಂದ್ರೆ ಜ್ಞಾನ ವೃದ್ಧಿ. ಹಾಗೆ
ಭಗವಂತ ಏನು ಮಾಡಿದ, ಈ ಸಜ್ಜನರನ್ನ ಕಾಡುಗಳಲ್ಲಿ ಎಲ್ಲಾ ಕಡೆ ಕೂಡಿಸಿಟ್ಟ, ಅವರಿಗೆ ತನ್ನ ನೆನಪು ಬರಲಿಕ್ಕೆ ರಾಕ್ಷಸರೆಂಬ ಗೊಂಬೆಗಳ ಮೂಲಕ ತಾನೇ ಹೊರಟ, ಅವರವರ ಕರ್ಮ ಕತ್ತರಿಸಿದ. ಆ ಹೆದರಿಕೆಗೆ ದೇವರ ನೆನಪು ಇನ್ನಷ್ಟು ಜಾಸ್ತಿ ಆಯಿತು, ಅವರಿಗೆ ಇನ್ನಷ್ಟು ಜಾಸ್ತಿ ಆಯಿತು. ಇತ್ತ ತಾನು ರಾಮನಾಗಿ ಬಂದ, ರಾಮನಾಗಿ ಬಂದ ರಾಜ್ಯಾಭಿಷೇಕಕ್ಕೆ ಅಂತ ಅಪ್ಪನ ಹತ್ರ ಕರೆದರೆ ಹೋತು, ನಿಶ್ಚಯ ಆಯಿತು. ನಿಶ್ಚಯ ಆದ ಮೇಲೆ ತಿರುಗಾ ಕರೆದದ್ದು, ಕೈ ಕೈ ಕರೆಸಿತು. ಕರೆಸಿದಾಗ ರಾಮಚಂದ್ರ ಒಳಗೆ ಹೋಗ್ತಾನೆ, ಹೋದಾಗ ಗೊತ್ತಾಗಿದ್ದು ಬೇಡ ನೀನು ಕಾಡಿಗೆ ಹೋಗಬೇಕು ಅಂತ. ಹೊರಗೆ ಬರ್ತಾನೆ, ಒಳಗೆ ಹೋಗುವಾಗ ಯಾವ ನಗು ಇತ್ತೋ, ಹೊರಗೆ ಬರುವಾಗ ಅದೇ ನಗು ಇತ್ತು. ಆದ್ರೆ ಯಾರಿಗೂ ಕೂಡ ಒಳಗೆ ನಡೆದ ವಿಷಯ ಗೊತ್ತಾಗಲಿಲ್ಲಂತ. ಏನಾದ್ರೂ ನಮಗೆ ಏನೋ ಗುರುತೋ ಇನ್ನೊಂದು ಮತ್ತೊಂದು ಗೊತ್ತಾಗ್ತಾರಕ್ಕೆ ಅದು ಬರಲ್ಲ ಅಂತ ವೃದ್ಧಾದ ಶಾಂತ ಆಗಿ ಬೇಸ್ ಅದು ಏನಾಗಿರ್ತಾರೆ, ಬೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್. ಹೌದು, ಎಸ್, ಬೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್. ಯಾವಾಗ ರಾಮಚಂದ್ರನ ಮೈಂಡ್ಗೆ ಇಂಡೆಕ್ಸ್ ಆಗು ಫೇಸ್. ಯಾಕೆ, ಅವನ ತಲೆಯಲ್ಲಿ ಏನಿತ್ತೋ ಅದೇ ನಡೆಯಿತು, ಅದಕ್ಕೆ ಅವನಿಗೆ ನಗು. ಯಾಕೆ ನಗು ರಾಮಚಂದ್ರನಿಗೆ ಅಂದ್ರೆ, ಅವನೇ ಎಲ್ಲರೊಳಗಿದ್ದು ನಡೆಸೋದಾದ್ದರಿಂದ, ಅವನಿಗೆ ವಿರುದ್ಧವಾಗಿ ನಡೆಸೋ ಯಾರಿಲ್ಲಾದ್ದರಿಂದ ಅವನ ನಗು ಅಚ್ಚಳಿಯಲ್ಲ, ಅಚ್ಚಳಿಯದ ನಗು. ಹೋದ, ಹೊರಗೆ ಬಂದ, ಎಲ್ಲರೂ ಅಂದರಂತೆ ಇದೇನು ಚೂರು ಮುಹೂರ್ತದ ಗಡಿಬಿಡಿ ಇದಾಗಿದೆ, ಮುಹೂರ್ತ ಎಡವಟ್ಟಾಗಿದೆ, ಅದಕ್ಕೆ ರಾಜ್ಯಾಭಿಷೇಕ ಆಗಬೇಕಾಗಿದ್ದು, ಕಾಡಿಗೆ ಹೊರಟ ರಾಮಚಂದ್ರ ಅಂತ ಮುಹೂರ್ತ ಇತ್ತಂತ ವಸಿಷ್ಠರಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ. ಅವಾಗ ವಸಿಷ್ಠರು ಹೇಳಿದ್ರಂತೆ, ನೀವು ಹೇಳಿದ್ದೆಲ್ಲ ಸತ್ಯ, ನಾನು ಮುಹೂರ್ತ ಇಟ್ಟದ್ದೇ ಕಾಡಿಗೆ ಹೋಗ್ಲಿಕ್ಕೆ, ರಾಜ್ಯ ಪಟ್ಟಾಭಿಷೇಕ ಅಲ್ಲ ಅಂತಂತೆ. ಅವಾಗ ಆಶ್ಚರ್ಯ ಜನರಿಗೆ, ಹೌದು ರಾಮಚಂದ್ರ ನಿಮಗಾಗಿ ಇಲ್ಲಿ ಕೂತು ತಿಂದು ಕೂಡ್ಲಿಕ್ಕೆ ಬಂದವನಲ್ಲ, ಕಾಡುಗಳಲ್ಲಿ ಭಗವಂತನ ಮೇಲೆ ಪ್ರೀತಿಯಿಂದ ಆ ಸ್ವಾಮಿ ಒಳಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ಅಂತ ಆ ಭಕ್ತರೆಲ್ಲ ಕೂಗಿ ಒಳಗಿರ್ತೀಯ, ಒಳಗೆ ನಿನ್ನ ಪೂಜಾ ಮಾಡ್ಲಿಕ್ಕಾಗಲ್ಲ, ಈಗ ಮನಮುಟ್ಟಿಗೆ ಪೂಜಾ ಮಾಡ್ಲಿಕ್ಕಾಗಲ್ಲ. ಹೊರಗೆ ಕಂಡ್ರೆ ಮನಸ್ಸಿನಲ್ಲಿ ಇಡೀ ಜನ್ಮ ಮಾಡಿದ ಪೂಜಾ ಒಮ್ಮೆ ನಿನ್ನ ಎದುರಿಗೆ ನೋಡಿ ಮಾಡಬೇಕು ಅಂತ ಇದೆ ಅಂತ ಕೇಳಿಕೊಂಡ, ಭಕ್ತರ ಭಕ್ತಿಗೆ ಮೆಚ್ಚಿ ನಡೆದ ರಾಮಚಂದ್ರ. ಎಲ್ಲಿ ಹೋದ, ಕಾಡಿನಲ್ಲಿ ಮೂಲೆ 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 ಮೂಲೆಗೆ ತಾನೇ ಹೋದ. ಯಾವ ಯಾವ ಗಿಡ ಬಳ್ಳಿ ಏನು ಮುಳ್ಳು ಕಳ್ಳು ಇತ್ತು ಅದನ್ನು ಕೊಚ್ಚಿ ಹಾಕಿ ತಾನೇ ಹೋದ. ರಾಮಾಯಣ ವಿಶೇಷ ಅರ್ಥ ಕೊಡುತ್ತೆ, ಭಕ್ತಿಯ ಪಾತ್ರ ಪ್ರಧಾನ ಎಂಥ ಅರ್ಥ. ಭಗವಂತನನ್ನೇ ತಮ್ಮ ಹತ್ತಿರ ಸೆಳೆಯುವ ಶಕ್ತಿ ಭಕ್ತಿ ಇದೆ. ಹೌದು, ರಾಮಾಯಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಭಕ್ತಿ ಮಾಡಿದ, ರಾಮನ ಮೇಲೆ ಭಕ್ತಿ ಮಾಡಿದ, ತಮ್ಮ ಹೃದಯದಲ್ಲಿರುವ ಭಗವಂತನೇ ರಾಮನಾಗಿ ಒಳಗೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಆ ರಾಮಚಂದ್ರನ ಮೇಲೆ ಗುರಿ ಇಟ್ಟು ಬಾ ಬಾ ಅಂತ ಭಕ್ತಿ ಪಾಶದಿಂದ ಸೆಳೆದರೆ ಪ್ರತಿಯೊಬ್ಬರ ಭಕ್ತಿ ಪಾಶಕ್ಕೆ ವಶನಾಗಿ ಅವರವರ ಹತ್ತಿರ ಹೋದ, ಅವರವರ ಸೇವೆಯನ್ನು ಸ್ವೀಕಾರ ಮಾಡಿದ, ಅವರಿಗೆ ಆನಂದ ಕೊಟ್ಟ. ಸ್ವಾಮಿ ಅವರವರ ಹತ್ರ ಹೋಗಿದ್ದು ಇವನಿಗೆ ಆನಂದಕ್ಕಲ್ಲ, ಅವರಿಗೆ ಆನಂದ ಕೊಡಲಿಕ್ಕೆ ಹೋದ. ಒಟ್ಟಾರೆ ರಾಮಾಯಣದಲ್ಲಿ ನಾವು ಒಳಗಣ್ಣಿಂದ ನೋಡಿದರೆ ಯಾವುದರ ಪಾತ್ರ ಜಾಸ್ತಿ ಅಂದ್ರೆ, ಈ ವ್ಯಕ್ತಿ ಪಾತ್ರ, ಆ ವ್ಯಕ್ತಿ ಪಾತ್ರ, ಆ ವ್ಯಕ್ತಿ ಪಾತ್ರ ಅಲ್ಲ. ಹೇಗೆ ಎಲ್ಲಾ ಉಪಕರಣಗಳು, ಫ್ಯಾನು, ಟ್ಯೂಬ್ಲೈಟ್, ಅದು ಇದು ಎಲ್ಲ ಇದ್ರು ಒಂದೇ ಕರೆಂಟ್ ಎಲ್ಲಾ ಕಡೆ ಬರ್ತಾ ಇದೆಯೋ, ಅದೇ ತರ ನಾನಾ ವ್ಯಕ್ತಿಗಳು ಎಲ್ಲಿ ರಾಮಾಯಣದಲ್ಲಿ ಇರುವ ಕರೆಂಟ್ ಒಂದೇ ಒಂದು, ಭಗವಂತನ ಮೇಲೆ ಭಕ್ತಿ. ಆ ಭಕ್ತಿಯೇ ಎಲ್ಲರನ್ನ ನಡೆಸಿತು. ಸರಿ, ಈ ಭಕ್ತಿಯ ಲಕ್ಷಣ ಏನು? ಭಕ್ತಿ ಒಬ್ಬರಲ್ಲಿ ಇದ್ದರೆ ಅವರು ಹೇಗೆ ತಮ್ಮ ಪ್ರವೃತ್ತಿಯನ್ನು ಮಾಡುತ್ತಾರೆ? ಭಕ್ತಿ ಇದ್ದರೆ ನಮ್ಮ ಪ್ರವೃತ್ತಿ ಹೇಗಿರುತ್ತೆ? ಹೌದಾ, ಭಕ್ತಿ ಇದ್ರೆ ಒಂದು ಯಾವ ಪ್ರವೃತ್ತಿ ಎಂಬುದು ಸೀಮಿತ ಆಗಿದೆಯಾ? ಹಾ, ಕೆಲವು ಕೆಲವು ಹೇಳ್ತಾ ಬರ್ತಾರೆ. ಆಶ್ಚರ್ಯಕರವಾದ ಮಾತುಗಳನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ.
ಪ್ರತಿಯೊಬ್ಬ ರಾಮಾಯಣದಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿ ಭಕ್ತಿ ಮಾಡಿದ್ರು. ಸಜ್ಜನರೆಲ್ಲ ದೈತ್ಯರು ಬಿಟ್ಟು ರಾಕ್ಷಸರು ಬಿಟ್ಟು ಯಾರ್ಯಾರು ಸಜ್ಜನರಿದ್ದಾರೋ ಅವರೆಲ್ಲ ಭಕ್ತಿ ಮಾಡಿದ್ರು. ಆ ಭಕ್ತಿ ಹೇಗೆ ಮಾಡಿದ್ರು, ಹೇಗೆ ಮಾಡಿದರೆ ಆ ಭಕ್ತಿ ಭಗವಂತನಿಗೆ ಪ್ರೀತಿ ಪಾತ್ರ ಆಗುತ್ತೆ ಅದು ನೋಡಿದರೆ ದಶರಥ ಮಹಾರಾಜ ಮಕ್ಕಳಾಗಬೇಕು ಅಂತ ಋಷಿಶೃಂಗರನ್ನ ಕರೆಸ್ತಾರೆ. ವಿಭಾಂಡಕ ಮಹರ್ಷಿಗಳ ಮಗನಾಗಿರತಕ್ಕಂಥ ಋಷಿಶೃಂಗನಿಗೆ ಲೋಹಪಾದ ರಾಜ ತನ್ನ ಮಗಳನ್ನು ಕೊಟ್ಟು ಶಾಂತ ಅಂತ ಮದುವೆ ಮಗಳನ್ನು ಕೊಟ್ಟು ಮದುವೆ ಮಾಡಿ ತನ್ನ ಹತ್ತಿರ ಇಟ್ಟುಕೊಂಡಾಗ ಅಳಿಯನನ್ನ ಮನೆಯಲ್ಲೇ ಇಟ್ಟುಕೊಳ್ತಾರೆ. ಆವಾಗ ಅವರನ್ನ ಕರೆಸಿದ ಮಹಾರಾಜ ಯಜ್ಞ ಮಾಡಿಸಿದ. ಯಾರ್ಯಾರು ವಶಿಷ್ಠರು ಸೇರ್ತಾರೆ ಹಾಗೆ ಇವರು ಋಷಿಶೃಂಗರು ಸೇರ್ತಾರೆ. ಯಜ್ಞ ಮಾಡಿದ್ರು ಇಷ್ಟು ಹೇಳಬೇಕಾಗಿತ್ತು ಹೇಳುತ್ತಾರೆ. ಅವರು ಏನು ಮಾಡಿದ್ರು, ಯಜ್ಞ ಮಾಡಿದ್ರು. ಯಜ್ಞ ಅಂದ್ರೆ ಅದೊಂದು ಕರ್ಮ. ಆ ಕರ್ಮ ಹೇಗೆ ಮಾಡಿದ್ರು, ಮಂತ್ರ ತಂತ್ರ ಉಪಕರಣ ಕರ್ತೃ ವಹ್ನಿಷು ಕೇಶವಂ ದೇಶೇ ಕಾಲೇ ಚ ಮನ್ವಾನಾಹ ಚಕ್ರಸ್ಥೆ ಕರ್ಮ ನಿರ್ಮಲಂ. ಏನರ್ಥ ನೋಡಿದರೆ ಅವರೆಲ್ಲ ಯಜ್ಞ ಮಾಡಿದ್ರಂತೆ. ಯಜ್ಞ ಹೇಗ್ ಮಾಡಿದ್ರು ಅಂದ್ರೆ ಹೇಳ್ತಾರೆ, ಯಜ್ಞದಲ್ಲಿ ಪ್ರಧಾನವಾಗಿ ಬೇಕಾಗಿದ್ದು ಮಂತ್ರ, ಅದರ ತಂತ್ರ ಅದು ಇಲ್ಲಿ ಹಾಕು ತುಪ್ಪ ಹಾಕು ಅನ್ನ ಹಾಕು ಅದು ಮಾಡು, ಇವು ತಂತ್ರಗಳೇ ಜಾಸ್ತಿ ಹೌದಾ. ಆ ನೀರು ಸುತ್ತ ಹಾಕು ಅಂದ್ರೆ ದರ್ಭೆ ಇರುವ ಅದು ಇರುವ ಇವತ್ತ ತಂಬಿಗೆ ಹಾಕುವ ತಂಬಿಗೆ ನಮಗೆ ಮಂತ್ರ ಇರುತ್ತೋ ಇಲ್ಲ ಗೊತ್ತಿಲ್ಲ, ತಂತ್ರ ಅಂತ ಇದ್ದಿರುತ್ತೆ ನಮಗೆ ತಂತ್ರ ಜಾಸ್ತಿ, ಗ್ರಂಥಕ್ಕೆ ಪ್ರಾಧಾನ್ಯ ಜಾಸ್ತಿ. ಆ ತಂಬಿಗೆ ತೊಳಿಬೇಕು ಅದು ತೊಳಿಬೇಕು ಇರಬೇಕು ಸಾಲಿಗ್ರಾಮ ಇಡಬೇಕು ಇಲ್ಲ ಸಾಲಿಗ್ರಾಮ ಇಡಬೇಕು ಸರಿ, ಅದರೊಳಗೆ ದೇವರ ನೆನೆಯಬೇಕು ಅಂತ ಗೊತ್ತಿಲ್ಲ ಮರೆತು ಹೋಗ್ತಾ ಇರ್ತೀವಿ, ಅದು ಮರೆತು ಹೋಗ್ತಾ ಇರ್ತೀವಿ ಅಂದ್ರೆ ನಾನು ಹೇಳೋದು ಗೊತ್ತಿಲ್ಲ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ದೇವರ ಪೆಟ್ಟಿಗೆ ಮುಚ್ಚಿ ಸಾಲಿಗ್ರಾಮ ಪ್ರತಿಮಾ ಇಟ್ಟು ಅದರೊಳಗೆ ಒಬ್ಬ ದೇವ ಇದ್ದಾನೆ ಎಂಬ ಎಷ್ಟು ಕಾಲ ಇರುತ್ತೆ ನೋಡಿಕೊಂಡ್ರೆ ಅದು ಯಾರು ಹೇಳಬೇಕಾಗ್ತದೆ, ಅವರು ನೋಡಿಕೊಂಡು ಗೊತ್ತಾಗುತ್ತೆ. ಅದಕ್ಕೆ ವಿದ್ಯಾಮಾನರು ಹೇಳ್ತಾ ಇದ್ದೀವಿ, ಪಾಠ ಪ್ರವಚನದಲ್ಲಿ ಬರುವ ದೇವರ ಮೇಲೆ ಏಕಾಗ್ರತೆ ಪೂಜೆಯಲ್ಲಿ ಬರಲ್ಲ ಸ್ಪಷ್ಟ ಹೇಳಿಬಿಡ್ತಾ ಇದ್ದೀವಿ. ಯಾಕೆ ಇನ್ನ ನಾವು ಸರ್ವತ್ರ ಭಗವಂತನ ಪ್ರತಿಮೆಗಳಲ್ಲಿ ಸಾಲಗ್ರಾಮಗಳಲ್ಲಿ ಸರ್ವತ್ರ ಭಗವಂತನ ನೋಡೋದು ಅಂತಕ್ಕೆ ನಾವು ಬಂದಿಲ್ಲ. ನಮ್ದೆಲ್ಲ ಹೇಗಿರುತ್ತೆ ಅಂದ್ರೆ ಬರೀ ಚಿಕ್ಕ ಮಕ್ಕಳು ಏನು ಅವರೆಲ್ಲ ಚಿಕ್ಕದ ಗ್ಯಾಸು ಅದು ಇದೆಲ್ಲ ಇಟ್ಕೊಂಡು ಅಡಿಗೆ ಅಂತ ಆಟ ಆಡ್ತಾ ಇರುವ ಆ ಥರ ನಮ್ಮ ದೇವರ ಪೂಜೆಗಳೆಲ್ಲ ನಡೀತಾ ಇರುತ್ತೆ. ಒಳಗೊಬ್ಬ ಸ್ವಾಮಿ ಅನ್ನೋದಕ್ಕೆ ಹೇಳ್ತಾರೆ ಚೇತನ ಅಂದ್ರೆ ಎಲ್ಲವೂ ಸಜ್ಜನರೇನಿರ್ತಾರೆ, ಚೇತನವೇ ಭಗವಂತನ ಪ್ರತಿಮೆಗಳು, ಭಗವಂತ ಒಳಗಿದ್ದಾನೆ ಎಂಬ ಎಚ್ಚರ ಎಷ್ಟರವರೆಗೆ ನಮಗೆ ಬರಲಿಲ್ಲ ನಮ್ಮಲ್ಲಿ ಇನ್ನ ಭಕ್ತಿ ಮೂಡಲಿಲ್ಲ ಅಂತರುತ್ತ. ಹಾಗಾದ್ರೆ ಹೊರಗಿನ ಎಲ್ಲಾ ಕರ್ಮಕಾಂಡ ಎಲ್ಲಿವರೆಗೂ ಅಂದ್ರೆ ನಮ್ಮ ಹೃದಯದಲ್ಲಿ ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಎಚ್ಚರ ಆಗಿ ಅವನ ಮೇಲೆ ಪ್ರೀತಿ ಬರಲಿಕ್ಕೆ ಎಲ್ಲಾ ವೈದಿಕ ಕರ್ಮ, ಈ ವೇದೋಕ್ತ ಕರ್ಮ ಮಾಡುತ್ತಾ ಇದ್ದಾರೆ, ಯಜ್ಞ ಮಾಡುತ್ತಾ ಇದ್ದಾರೆ, ಮಂತ್ರ ತಂತ್ರ ಇನ್ನೇನ್ ಬೇಕು ಉಪಕರಣ ತಂಬಿಗೆ ಥಾಲಿ ರಾಗು ಇದು ಎಲ್ಲ ಇದೆ. ಇನ್ನ ಇನ್ಯಾರು ಬೇಕು ಉಪಕರಣ ಎಲ್ಲ ಇದ್ದ ಮೇಲೆ ಅದು ತುಪ್ಪ ಗಿಪ್ಪ ಎಲ್ಲ ಬಂತು. ಕರ್ತೃ ಕರ್ತೃ ಬೇಕಲ್ಲ, ಇಷ್ಟು ಇದ್ದ ಮೇಲೆ ಆ ಕುಂಡದಲ್ಲಿ ಅಗ್ನಿ ಬೇಕಲ್ಲ. ಕರ್ತೃ ವಹ್ನಿಷು ವಹ್ನಿ ಆದ ಮೇಲೆ ಇನ್ಯಾವು ದೇಶ ಕಾಲ ಇಷ್ಟೆಲ್ಲ ಇದೆ. ಆದರೆ ನಾವೊಂದು ಕಡೆ ಹೋಮಕ್ಕೆ ಹೋದ್ರೆ ಏನೇನು ನೋಡ್ತೇವೆ, ಯಾರೋ ಕರೆದು ನಮ್ಮನ್ನ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಯಾವ್ದೋ ಒಂದು ಹೋಮ ಇಟ್ಕೊಂಡಿದ್ದೇವೆ ಬನ್ನಿ ಹೋದು ಹೋದಾಗ ಏನ್ ಕಾಣಿಸುತ್ತೆ, ಮನೆ ತುಂಬಾ ಹೋಗಿ ಫಸ್ಟ್ ಕಾಣಿಸೋದು ಒಂದು ಹೋಮ ಕೊಂಡ ಕಾಣಿಸುತ್ತೆ, ಅದರಲ್ಲಿ ಒಂದು ಅಗ್ನಿ ಉಳಿತಾ ಇರುತ್ತೆ, ಯಾರು ಆಚಾರಕ್ಕೆ ಹೋಗಿರ್ತಾರೆ ಒಬ್ರು ಇಬ್ರು ಅಲ್ಲಿ ಆರೋಗ್ಯ ಹಾಕೋರು ಯಜಮಾನ ಯಜಮಾನ
ಯಜಮಾನನ ಹೆಂಡತಿ ಹೋಮಕೊಂಡ ಎಷ್ಟು ಕಲಶ ಇಟ್ಟಿದ್ದಾರೆ, 108 ಕಲಶ, 1001 ಎಷ್ಟು ಆ ಲೆಕ್ಕ ನೋಡ್ತೀವಿ, ಅವ್ರು ನೋಡ್ತೀವಿ, ಮಂತ್ರ ನೋಡ್ತೀವಿ, ಎಷ್ಟು ನೋಡಬೇಕಪ್ಪ, ಅವನ್ನೇ ನೋಡ್ತಾ ಕೂತಿರ್ತೀವಿ, ಯಾವಾಗ ಮುಗಿಯುತ್ತಾ ಅಂದಿರುತ್ತೆ, ಅದ್ರ ಊಟಕ್ಕಾಗಿ ಕಾಯ್ತೀವಿ, ಆದ್ಮೇಲೆ ಅದು ಬರುತ್ತೆ. ಅದಕ್ಕೆ ಡಿಫರೆನ್ಸ್ ಇದೆಯಾ? ಏನಿಲ್ಲಲ್ಲ ವಿಷ ತಾನೆ, ಇದು ಬೇರೆ ಇದೆ. ಏನ್ ಮಾಡಿದ್ರು ನಾವು ಬೇಡ, ನೀವು ಹೋದವರ ಮಾಡಿದ ನೀವು ಹೋಮ ಏನ್ ಮಾಡ್ತೀರ? ನೀವು ಅಷ್ಟೇ ತಾನೆ, ಏನು ಆ ತಂಬಿಗೆ ಇಡ್ತೀರಿ, ತೆಂಗಿನಕಾಯಿ ಇಡ್ತೀರಿ, ನೀರು ಹಾಕ್ತೀರಿ, ಆಚಾರ ಹೇಳಿದೆಲ್ಲ ಮಾಡ್ತಾ ಇರ್ತೀರಿ, ಹಾಗೆ ತುಪ್ಪ ಹಾಕ್ತಾ ಇರ್ತೀರಿ, ಟೈಮ್ ಟೈಮ್ ಹಾಕ್ತಾ ಇರ್ತೀರಿ. ಅವ್ರು ಹೇಳ್ತಾರೆ ತುಪ್ಪ ನಾ ಮಂತ್ರ ಹೇಳಿದ್ರು ಆ ಕಾಲ ಕೇಳಿದ್ರೆ ಹಾಕ್ಬೇಕು, ಚೂರು ಮೇಲೂ ಹಾಕ್ಬಾರ್ದು, ಒಳಗು ಹಾಕ್ಬಾರ್ದು, ಹಾಗೂ ಹಾಕ್ಬಾರ್ದು ಅಂತ ಹೇಳಿದಾಗ ಅದು ತಕ್ಕಂತೆ ಗಡಿಬಿಡಿಯಲ್ಲ ಮುಗಿಸಿ ಆ ಹುದಿ ಹಾಗೋ ಕಾಲಕ್ಕೆ ನೀವು ಬೇಕಾದ ಬಂದಿರ್ತಾರೆ. ಸ್ವಾಹ ಕಾಲಕ್ಕೆ ಇಲ್ಲಿ ಹಾಕಿ ಬನ್ನಿ ಅಂತ ಅವ್ರು ಕರೀತೀರ. ಅಪ್ಪ ಇಲ್ಲಿ ಕೂತದೆ ಅವರಿಗೆ ನಾವು ಹಿಡಿಸ್ಕೊಳ್ಳೋದೇ ಇಲ್ಲ. ಹೌದಾನೆ? ಈ ತರ ನಾವು ಕೂತವರು ಬಂದವರು ಎಲ್ಲರ ಹೋಮ ಕಾರ್ಯಕ್ರಮ ಮುಂದೋಗ್ತಾ ಇರುತ್ತೆ. ಮತ್ತೆ ಅಲ್ಲ, ಅವರು ಹಾಗೆ ಮಾಡಿರ್ಬೇಕಲ್ಲ, ಬೇರೆ ಮಾಡಿದ್ರಂತೆ. ಕೇಶವಂ ಮನ್ವಾನ ಅಂಥ ಮಾತು ನಮ್ಮ ನಾರಾಯಣ ಪಂಡಿತರು ಹೇಳ್ತಾರೆ. ಮಂತ್ರದಲ್ಲಿ ಕೇಶವನನ್ನ ನೆನೆದರಂತೆ, ಮಂತ್ರದ ವರ್ಣ ವರ್ಣದಲ್ಲಿ ಭಗವಂತ ನೆನೀತಾ ಇದ್ದಾರೆ. ಕೇಶವ ಅಂದ್ರೆ ಯಾರು ಅಂದ್ರು? ಕ ಈಶ ಅವ ಅಂದ್ರೆ ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ನಿಯಾಮಕನಾದ ಹೃದಯದಲ್ಲಿ ಬಿಂಬಮೂರ್ತಿಯನ್ನು ನೆನೆದರಂತೆ, ಅವರ ಬಾಯಿಯಿಂದ ಬರುವ ಮಂತ್ರಗಳಲ್ಲಿ ಭಗವಂತ, ಹಾಗೆ ತಂತ್ರದಲ್ಲಿ ಭಗವಂತ. ಅವನೇ ಕೈಯಲ್ಲಿ ನಿಂತು ತಂತ್ರ ಮಾಡಿಸೋದು, ಉಪಕರಣಗಳಲ್ಲಿ ಅವನೇ, ಕಂಬಿಯ ಆಕಾರದಲ್ಲಿ ಅವನೇ, ತಟ್ಟೆ ಆಕಾರದಲ್ಲಿ ಅವನೇ, ಮಂಗಳಾರತಿ ಅಡಿಗೆ ಆರತಿ ಏನೇನು ಎಲ್ಲಾದರ ಆಕಾರದಲ್ಲಿ ಅವನೇ ಇದ್ದಾನೆ. ನಮಗೆ ನೆನಪಿರಲ್ಲ, ಅವರು ನೆನೀತಾ ಇದ್ದಾರೆ. ಅವರು ಮಂತ್ರದಲ್ಲಿ ಎಷ್ಟು ಯಾವಾಗ ನಾವು ಹೋಮ ಕೊಡೋ ಕಾಲಕ್ಕೆ ಸ್ವಾಮಿ ಈ ಮಂತ್ರದಲ್ಲಿ ತಂತ್ರದಲ್ಲಿ ಪ್ರತಾಂಬಿಗೆಯಲ್ಲಿ ಎಲ್ಲಾ ಕಡೆ ಏನೇ ಇದೆಯಾ ಗೋವಿಂದ, ನೆಕ್ಸ್ಟ್ ಮೂಮೆಂಟ್ ಮರ್ತೋಗೋದು ಮಾಮೂಲೆ. ಹಾಗಲ್ಲ, ಹೇಗೆ ಇಡೀ ಯಜ್ಞ ನಡೆದಷ್ಟು ಕಾಲ ಪ್ರತಿಯೊಂದು ಕ್ಷಣ ಮಂತ್ರದಲ್ಲೂ ತಂತ್ರದಲ್ಲೂ ಉಪಕರಣದಲ್ಲೂ ಕರ್ತೃವಿನಲ್ಲೂ ಅಗ್ನಿಯಲ್ಲೂ ಹಾಗೆ ದೇಶದಲ್ಲೂ ಕಾಲದಲ್ಲೂ ಭಗವಂತನನ್ನ ನೆನೆಯುತ್ತ ಅವನ ರೂಪಗಳನ್ನ ನೆನೆಯುತ್ತ ಅಂದರೆ ಏನು, ಅವನೇ ಮಂತ್ರದಲ್ಲಿ ಇದ್ದು ಮಂತ್ರವನ್ನು ನುಡಿಸುವವನು, ಬಾಯಲ್ಲಿ ಇದ್ದು ಮಂತ್ರವನ್ನು ನುಡಿಸುವವನು, ಅವನೇ ಕೈಯಲ್ಲಿ ಕಾಲ ಮೊದಲಾದ ತಂತ್ರಗಳನ್ನು ಮಾಡಿಸೋನು, ಅವನೇ ಉಪಕರಣದಲ್ಲಿದ್ದು ಎಲ್ಲಾ ಪಾತ್ರೆಗಳಲ್ಲಿದ್ದು ಯಜ್ಞದಲ್ಲಿರುವವನು ಅಂತ ದೇವರನ್ನು ಸದಾ ನೆನೆಯುತ್ತಾ ಕರ್ಮವನ್ನು ಮಾಡಿದಂತೆ. ಆ ಕರ್ಮ ಎಂಥದ್ದು? ಚಕ್ರಸ್ಥೆ ಕರ್ಮ ನಿರ್ಮಲಂ, ಮಲವನ್ನ ನಾಶ ಮಾಡತಕ್ಕಂತಹ ಕರ್ಮವನ್ನ ಮಾಡಿದರು. ಆ ಅಂಥ ಕರ್ಮವನ್ನ ಮಾಡಿದ್ರಾದ್ದರಿಂದ ಎಂಥ ಕರ್ಮ, ಆ ಕರ್ಮ ಮಾಡುವಾಗ ಅವರಿಗೆ ಒಂದೇ ಒಂದಿತ್ತು, ಏನು? ಪ್ರತಿಯೊಂದು ಕಡೆ ದೇವರನ್ನೇ, ದೇವರನ್ನು ಮಾತ್ರ ನೆನೀತಾ ಇದ್ರು, ದೇವರನ್ನೇ ನೆನೀತಾ ಇದ್ರು. ಅದಕ್ಕೆ ಅವರಲ್ಲಿ ಭಕ್ತಿ ಉಕ್ಕಿ ಹರಿಯುತ್ತಾ ಇತ್ತು. ಹಾಗಾದರೆ ಯಜ್ಞ ನಡೆದರೆ ಪ್ರಧಾನವಾದ ಆಹುತಿ ಯಾವುದಯ್ಯ ಅಂದ್ರೆ, ದೇವರನ್ನು ಕೇಳಿದ್ರೆ ದೇವರು ಹೇಳುತ್ತಾರೆ ನೀವು ಕೊಡುವ ತುಪ್ಪ ಆಹುತಿ ಹೌದು, ಆದರೆ ಪ್ರಧಾನ ಆಹುತಿ ಯಾವುದು ಅಂದ್ರೆ ನೀವು ನನ್ನ ಮೇಲೆ ಇಟ್ಟ ಮನಸ್ಸಿದೆಯಲ್ಲ, ಮನಸ್ಸು ನನ್ನ ಮೇಲೆ ಇಡುವುದೇ ಕ್ಷಣ ಕ್ಷಣಕ್ಕೆ ಆಹುತಿ, ಆಹುತಿ ಬಿಟ್ಟು ಈ ಆಹುತಿಗಳನ್ನು ಕೊಟ್ಟರೆ ನನಗೇನು? ಅದಕ್ಕೆ ದಾಸರಲ್ಲ ಮನವನಿತ್ತರೆ ತನ್ನ ನೀವ ದೇವರ ಕೇಳಿ ಏನು ಕೊಟ್ಟರೆ ನಿಮಗೆ ಸಂತೋಷ ಆಗುತ್ತೆ? ದೇವರಂದ್ರು ನಿಮ್ಮ ಹತ್ರ ಇರೋದೆಲ್ಲ ನಾ ಕೊಟ್ಟಿದ್ದೆ, ನನಗೆ ಬೇಡದ್ದೆ, ನನಗೆ ಬೇಡದ್ದೆ ನಾ ಕೊಟ್ಟಿದ್ದೆ ಇದೆ, ಮತ್ತೆ ಅದರಲ್ಲಿ ನಿನಗೇನು ಬೇಕು ಅಂತ ಕೇಳ್ತಿರಲ್ಲ. ಈಗ ಸರಿನಪ್ಪ, ನೀ ಕೊಟ್ಟದ್ದರಲ್ಲಿ ನೀನು ನಮ್ಮ ಉದ್ಧಾರಕ್ಕಾಗಿ ಏನಾದರೂ ಕೇಳೋದಿದೆಯಾ? ಆಗ ದೇವರು ಹೇಳ್ತಾನೆ ನಿಮ್ಮ ಮನಸ್ಸು ನನ್ನ ಕಡೆ ಸದಾ ಇರಲಿ, ಇದೊಂದೇ ನಾನು ಕೇಳೋದು. ಹಾಗಾದರೆ ಅಲ್ಲಿ ಯಜ್ಞದಲ್ಲಿ ಎಲ್ಲರೂ ಏನು ಮಾಡಿದ್ರು? ದೇವರಲ್ಲೇ ಮನಸ್ಸಿಟ್ಟು, ಆ ಮನಸ್ಸು ಹೇಗಿಟ್ಟು ಬರೀ ದೇವರು 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 ಅಂತ ಇಟ್ಟಿಲ್ಲ, ಪ್ರತಿಯೊಂದು ಪದಾರ್ಥದಲ್ಲಿ ಎಲ್ಲಾ ಕಡೆ ದೇವರು ನಿಂತು ಯಾರಿಗೆ ಉಪಕಾರ ಮಾಡತಾ ಇದ್ದಾನೆ ಅಂತ ಮನಸ್ಸಿಟ್ಟು ಅಬ್ಸರ್ವ್ ಮಾಡುತ್ತಾ ಬಂದ್ರು. ಅದರಿಂದ ಅವರಿಗೇನಾಯಿತು? ಭಕ್ತಿ ಉಕ್ಕಿ ಉಕ್ಕಿ ಹರಿಯುತ್ತಾ ಇದೆ, ಯಜ್ಞ ನಡೆಯುತ್ತಾ ಇದ್ರೆ ಅದ್ಭುತವಾದ ಭಗವಂತನಲ್ಲಿ ಭಕ್ತಿ ಬರ್ತಾ ಇದೆ. ಕರ್ತೃವಾದವನ ಕಣ್ಣಲ್ಲಿ ನೀರೇ
ಯಜ್ಞ ಮಾಡುವವರ ಕಣ್ಣಲ್ಲೂ ನೀರೆ, ಭಗವಂತ ಚಿಂತನೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಪ್ಪ ಎಂಥ ಇದು ಯಜಮಾನನು ದಶರಥ, ದಶರಥನೇ ಯಜಮಾನ ಅಂದ್ರು. ನಮಗೆ ಅರ್ಥ ಆಗಲಿಲ್ಲ. ಯಾರೋ ಒಬ್ಬರೋ ಯಜಮಾನ ನೀವು ಆದ್ರಷ್ಟೇ ಅಲ್ಲ. ದಶರಥ ಅಂದರೆ ರಥವನ್ನ, ದಶ ದಿಗ್ ರಥ ಅಂದ್ರು, ಹತ್ತು ದಿಕ್ಕಿನಲ್ಲಿ ರಥವನ್ನ ಓಡಿಸುವವ. ಹೇಗ್ರಿ? ಹೌದು, ನಾವು ಓಡಿಸೋಣ ಹತ್ತು ದಿಕ್ಕಲ್ಲಿ ಒಂದ್ಸಲ ಒಂದು ದಿಕ್ಕಿಗೆ. ಏಕಕಾಲದಲ್ಲಿ ಸರಸರ ಸರಸರನೆ ಹತ್ತು ದಿಕ್ಕಿಗೆ ರಥವನ್ನು ಓಡಿಸ್ತಕ್ಕವ ಅನಿಯಾಜನರು. ಅವಾಗ ಅಂದ್ರು ಹೊರಗಿನ ರಥ ಮಾತ್ರ ಅಲ್ಲ, ಮನೋರಥ, ಮನಸ್ಸೆಂಬ ರಥವನ್ನ ಹತ್ತು ದಿಕ್ಕಿನಲ್ಲಿ ಭಗವಂತನಲ್ಲೇ ಇಟ್ಟ ಅಪರೂಪದ ವ್ಯಕ್ತಿ ಆದ್ದರಿಂದ ಅದರನ್ನ ದಶರಥ ಅಂತ ಕರೆದರು. ಯಾಜಕೋ ಬ್ರಹ್ಮನಂದನ, ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂತಹ ವಶಿಷ್ಠರು ಅವರು ಅಂಥವರೇ, ದೇವರಲ್ಲೇ ಮನಸ್ಸಿಟ್ಟಿದ್ದಾರೆ. ಈ ಇಬ್ಬರು ಅಂದ್ರೆ ಹೋಮ ಮಾಡುವವರು ಭಗವಂತನಲ್ಲೇ ಮನಸ್ಸಿಟ್ರು, ಮಾಡಿಸುವವರು ಹಾಗೆ ದೇವರಲ್ಲೇ ಇಟ್ಟರು. ಫಲ ಏನಿದೆ? ದೇವರೇ ಬಂದರು. ರಾಮೋದಯ ಫಲಂತಸ್ಯ, ಆ ರಾಮಚಂದ್ರನೇ ಇಳಿದು ಬಂದ. ಹಾಗಾದರೆ ಭಕ್ತಿ, ಭಗವಂತನಲ್ಲಿ ಭಕ್ತಿ ನೋಡಿ, ನೀವೊಬ್ಬರಿಗೆ ಪ್ರೀತಿ ತೋರಬೇಕಾದರೆ ಬರೇ ಮಾತಲ್ಲಿ ತೋರಿದರೆ ಆಯ್ತೋ, ಕ್ರಿಯಾದಲ್ಲಿ ತೋರಬೇಕು. ದೇವರು ನಮಗೆ ಪ್ರೀತಿ ಕ್ರಿಯಾದಲ್ಲಿ ತೋರ್ತಾ ಇದ್ದಾನೆ. ನಾವು ದೇವರಿಗೆ ಹೇಗೆ ತೋರಬೇಕು ಪ್ರೀತಿ? ಕ್ರಿಯಾದಲ್ಲಿ ತೋರಬೇಕು. ಆ ಕ್ರಿಯೆ ಹೀಗಿರಬೇಕು. ಇದನ್ನ ಇವರು ಮಾತ್ರ ಅಲ್ಲ, ರಾಮಾಯಣದಲ್ಲಿ ಪ್ರತಿಯೊಂದು ವ್ಯಕ್ತಿ ಕಪಿಗಳಾದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ನಂತರ ರಾಮಚಂದ್ರ ಬರಬೇಕು ಒಂದು ಸಂಕಲ್ಪ, ದೇವತೆಗಳೆಲ್ಲ ಆಶೀರ್ವಾದ ಮಾಡಿದ್ರಾಗಲಿ. ನಂತರ ಬ್ರಹ್ಮದೇವರಂತ ಹೊರಟು, ಬ್ರಹ್ಮ ದೇವರು ದೇವತೆಗಳ ಪ್ರಾರ್ಥನೆ ಕೇಳ್ತಾ ಇದ್ದಾರೆ. ಅಯ್ಯ, ರಾವಣಾಸುರ ಕುಂಭಕರ್ಣ ಎಲ್ಲ ಬಂದಿದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಸ್ವಲ್ಪ ಕಾಯಬೇಕು ಅಂತ ಕೇಳಿದ್ದಕ್ಕೆ ಬ್ರಹ್ಮದೇವರ ಮಾತು ಏನು? ಯೋ ಯೋಗಕ್ಷೇಮದಾತಾನಃ ತೇನ ಹೀನಂ ವಿಧಿತ್ಸಿತಂ. ಏನ್ ಹೇಳಿದ್ರು? ಭಕ್ತಿ ಅಂದ್ರೆ ಏನು? ಭಕ್ತಿಯ ಪಾತ್ರ ಅಂತ ಹೇಳಿದ್ರಲ್ಲ, ಭಕ್ತಿ ಅಂದ್ರೆ ಏನು ಅಂದ್ರೆ ಅವನ ಮೇಲೆ ಪ್ರೀತಿ. ಆ ಪ್ರೀತಿಯನ್ನ ಇನ್ನಷ್ಟು ಒಡೆದು ನೋಡಿದ್ರು, ಪ್ರೀತಿಯನ್ನ ಇನ್ನಷ್ಟು ಒಡೆದು ನೋಡಿದ್ರು. ಏ, ಎಲ್ಲ ದೇವತೆಗಳು ಬಂದು ಹೇಳಿದ್ರು, ಈ ರಾವಣಾಸುರ ಕುಂಭಕರ್ಣ ಎಲ್ಲ ಬಹಳ ತೊಂದರೆ ಕೊಡ್ತಾ ಇದ್ದಾರೆ, ನಮಗಂತೂ ಬಹಳ ಉಪದ್ರ ಕೊಡ್ತಾ ಇದ್ದಾರೆ. ಆವಾಗ ಅಲ್ಲಿ ಪ್ರಶ್ನೆ ಬಂತು, ಈ ರಾವಣಾದಿಗಳು ತಾವಾಗಿ ಉಪದ್ರ ಕೊಡತಾರ ಅಂತ. ಅದಕ್ಕೆ ಹೇಳಿದ್ರು, ಶಾಸ್ತ್ರ ಹೇಳ್ತಾ ಇದೆ ಎಲ್ಲಾ ಜೀವರಾಶಿಗಳು ಗೊಂಬೆಗಳಂತ, ಒಳಗೆ ಭಗವಂತ ಇದ್ದು ನಡೆಸ್ತಾನೆ. ಅದನ್ನೇ ಕೃಷ್ಣ ಹೇಳಿದ್ದು, ಯಂತ್ರಾರೂಢ ನಿಮಾನಯ ಭ್ರಮಯನ್ ಸರ್ವಭೂತಾನ್, ಎಲ್ಲವನ್ನ ತಿರುಗಿಸೋದು ಒಳಗಿರುವ ಭಗವಂತ. ಹಾಗಾದರೆ ರಾವಣ, ಸುರ, ಕುಂಭಕರ್ಣ, ರಾಕ್ಷಸರು ಎಲ್ಲರೂ ಕೂಡ ಯಾವುದು? ಪೇಪರ್ ಟೈಗರ್ಸ್. ಅವ್ರು ಟೈಗರ್ಸ್ ಯಾರಿಲ್ಲಂದ್ರೆ ಪೇಪರ್ ಟೈಗರ್. ಅದರೊಳಗೆ ಆಡಿಸುವ ವ್ಯಕ್ತಿ ಒಬ್ಬ ಬೇಕು, ಪೇಪರ್ ಟೈಗರ್ನ ಮುಂದೆ ತರೋ ವ್ಯಕ್ತಿ ಬೇಕಲ್ಲ, ಅವನೇ ರಾಮಚಂದ್ರ. ರಾಮಚಂದ್ರನನ್ನ ಹೊರಗೆ ಮಾತ್ರ ಅಲ್ಲ, ರಾವಣಾಸುರನೊಳಗೂ ರಾಮಚಂದ್ರನೇ, ಕುಂಭಕರ್ಣನೊಳಗೂ ರಾಮಚಂದ್ರನೇ, ಸತ್ತ ರಾಕ್ಷಸರ ಎಲ್ಲಾ ಸಮೂಹದೊಳಗೂ ರಾಮಚಂದ್ರನೇ, ಹಾಗೆ ವಿಭೀಷಣನೊಳಗೂ ರಾಮಚಂದ್ರ. ಈ ಒಂದು ವಿಷಯ ರಾಮಾಯಣದಲ್ಲಿ ನಮಗೆ ಎಲ್ಲಿ ಪರಿಚಯ ಆಗುತ್ತೆ ಅಂತ ನೋಡಿದರೆ, ನಾವು ಹಾರೋಣ, ರಾಮಾಯಣ ಒಂದೇ ಕಡೆ ಇದ್ದು ನೋಡೋದು ಬೇಡ, ನಾವು ಹಾರುವವರು. ಆದ್ದರಿಂದ ರಾಮಾಯಣದಲ್ಲಿ ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಹಾರಿ ಹಾರಿ ನಮಗೆ ಬೇಕಾದ ವಿಷಯ ನೋಡೋಣ. ಯಾಕೆ? ರಾಮಾಯಣ ತುಂಬಾ ಹಾರುವವರದ್ದೇ ಕಥೆ ಅಲ್ವಾ, ಕಪಿಗಳದ್ದೇ ಕಥೆ. ನಾವು ಹಾರುವವರೇ, ನಾವು ಕಪಿಗಳೇ. ಅದರಲ್ಲಿ ನಾವು ಕಪಿ ಅಂತೀರ, ಆ ಕಪಿ ಶಬ್ದಕ್ಕರ್ಥ ಕಂ ಸುಖಂ ಪಿಬತಿ ಕಪಿ ಅಂದ್ರೆ ಸುಖ,
ಭಗವಂತನ ಚಿಂತನಾ ಸುಖವನ್ನ ಸದಾ ಕುಡಿಯುವವರನ್ನ ಕಪಿ ಎಂದು. ಹಾಗಾದ್ರೆ ನಾವು ಚೂರು ಕೊನೆಗೆ ಹೋದ್ರೆ ಎಲ್ಲಿ ಕೊನೆಗೆ ಹೋಗ? ಹನುಮಂತನ ಕೇಳಿದ ರಾಮಚಂದ್ರ, ಎಲ್ಲರನ್ನ ಕರೆದ ಕಪಿಗಳನ್ನ, ನೀವೆಲ್ಲರೂ ಕೂಡ ತುಂಬಾ ಉಪಕಾರ ಮಾಡಿದ್ದೀರಾ, ನಿಮ್ಮಿಂದಾಗಿ ನನಗೆ ಸೀತೆ ಸಿಕ್ಕಿದ, ಇಲ್ಲದ್ರೆ ಸಿಗ್ತಾ ಇರಲಿಲ್ಲ. ಹೌದಲ್ವ? ಅವನು ಹೌದು, ನಾವು ಮಾಡಿದ ಕೇಳಿದ್ದ, ನಾವೇ ಮಾಡಿದ್ದ. ಅಪ್ಪ ರಾಮಚಂದ್ರ ಸುಮ್ಮನೆ ಕೂತಿದ್ದ, ಅವಾಗ ಯುದ್ಧ ಮಾಡಿದ, ರಾಕ್ಷಸನ್ನ ಮಾಡಿದ, ನಾವೇ ಇಲ್ಲ, ಬೆಟ್ಟ ತಂದು ಹೊತ್ತಂದು ಇತ್ತಂದು ಸಿರಸಲ್ಪಟ್ಟಿದ್ದು ನಾವು. ರಾಮ ನಿಂತಿದ್ದ, ಎಲ್ಲರೂ ಹೌದು. ಹಾ ಸರಿ, ಮುಂದೇನು? ನೀವು ಮಾಡಿದ್ದಕ್ಕೆ ಈ ರಾಜ್ಯ ನಿಮ್ದು, ಎಲ್ಲ ನಿಮ್ದು, ಅದಕ್ಕೆ ಏನು ಬೇಕಾದ್ರೆ ತಗೊಳ್ಳಿ, ಏನ್ ಬೇಕಾದ್ರೂ ಕೇಳಿ. ಅವಾಗ ಸಂಕೋಚ, ರಾಮಚಂದ್ರ ಅಂದ, ಸಂಕೋಚ ಬೇಡ, ಎಲ್ಲ ಬೇಕಾದ ತಗೊಂಡ್ರು, ಅದು ಕೊಡಿ, ಇದು ಕೊಡಿ, ಇದು ಕೊಡಿ, ಎಲ್ಲ ಕೇಳಿ, ಎಲ್ಲರೂ ಕೊಟ್ಟರು, ಇಬ್ಬರು ಮಾತ್ರ ಕೇಳಿಲ್ಲ, ಇಬ್ಬರು ಮಾತ್ರ ಕೇಳಿಲ್ಲ. ಯಾರು? ಜಾಂಬವಂತ, ಹನುಮಂತ, ಇಬ್ಬರು ಮಂತರು. ಅದರಲ್ಲಿ ರಾಮಚಂದ್ರ ಹನುಮಂತನನ್ನು ಬಿಟ್ಟು ಜಾಂಬವಂತನ ಹತ್ತಿರ ಕರೆದ. ಏ ಜಾಂಬವಂತ, ಬಾ ಹತ್ತಿರ, ಯಾಕೆ, ಏನ್ ಬೇಡ? ಬೇಡ ಸಾಮ, ನನಗೆ ಏನು ಬೇಡ, ಏ ಹೇಳ್ಕೊಳ್ಳ, ಇಲ್ಲಿ ಕಿವಿಯಲ್ಲಿ ಹೇಳ್ಕೊಳ್ಳ, ಹೇಳ್ತಾನೆ, ನಿನ್ನ ಪರಾಕ್ರಮ ನೋಡಿದ ಮೇಲೆ ನಿನ್ನ ಜೊತೆ ಯುದ್ಧ ಮಾಡಬೇಕು ಅಂತ ಆಸೆ ಆಗಿದೆ, ಅದೊಂದು ಸಾಕು ರಾಮಚಂದ್ರ ಅಂತ. ಅಲ್ಲೂ ನೋಡಬೇಕಾದಂತೆ ರಾಮಚಂದ್ರನಿಂದ ಯಾವ ಸುಖವನ್ನ ಅಪೇಕ್ಷೆ ಪಡಲಿಲ್ಲ ಜಾಂಬವಂತ, ಯಾವ ಸುಖವನ್ನ ಅಪೇಕ್ಷೆ ಪಡಲಿಲ್ಲ. ಆದ್ರೆ ಯುದ್ಧವನ್ನು ಮಾಡಬೇಕು ಅಂತ ಅವನ ಆಸೆ ತೋರಿತು. ಕೊನೆಗೆ ಹನುಮಂತನ ಕಡೆ ತೆರೆದಾಗ ಹನುಮಂತಯ್ಯ ಅವರನ್ನು ಬಯಸಲಿಲ್ಲ, ನನಗೇನು ಬೇಡ ರಾಮಚಂದ್ರ, ಯಾಕೆ ಯಾಕೆ ಬೇಡ ನನಗೆ ಹೇಳು, ನಾನು ಯಾವುದೋ ಬಯಸಿ ನೀನು ಸೇವಾ ಮಾಡ್ತಾ ಇಲ್ಲ, ಮತ್ತ್ಯಾಕೆ ಮಾಡ್ತಾ ಇದ್ದೆ, ಇಷ್ಟು ಸೇವಾ ಮಾಡಿದೆಯಲ್ಲ. ಅವಾಗ ಹನುಮಂತ ಹೇಳಿದ, ನಿನ್ನ ಕಂಡರೆ ಅದೇನೋ ಸಂತೋಷ, ನಿನ್ನ ಸೇವಾ ಮಾಡಿದರೆ ಸಂತೋಷ, ನಿನ್ನ ಹತ್ರ ಇದ್ರೆ ಸಂತೋಷ, ನಿಮ್ಮುಟ್ಟಿದ್ರೆ ಸಂತೋಷ, ನತ್ರ ಸಂತೋಷ, ನಿನ್ನ ನೋಡತಾ ಇದ್ರೆ ಸಂತೋಷ, ಇಷ್ಟೆಲ್ಲ ಸಂತೋಷ. ಆಗಾಗ ಇನ್ಸ್ಟೆಂಟ್ ಚೆಕ್ ಇದ್ದಾನೆ ನನಗೆ ಬರ್ತಾ ಇದ್ರೆ ಇನ್ನ ಬೇರೆ ಸಂತೋಷಕ್ಕೆ ನಾನು ಯಾಕೆ ಹೋಗಿ. ಆದ್ರೆ ರಾಮಚಂದ್ರ ಅಂದ, ಬೇರೆ ಸಂತೋಷ ಮಾಡಬಹುದು ಟೇಸ್ಟ್. ಆವಾಗ ಹನುಮಂತ ಹೇಳಿದ, ನಾ ರಾಮಚಂದ್ರ, ನಿನ್ನ ಬೇರೆಯಿಂದ ಏನು ಲೋಕದಲ್ಲಿ ಇವರೆಲ್ಲರೂ ಬೇಡಿ ಬಯಸಿದ್ದಾರಲ್ಲ ಸುಖಗಳು, ಅವೆಲ್ಲದ ಪರೀಕ್ಷೆ ನನಗಿದೆ, ಆ ಸುಖ ಏನು ಅಂತ. ಆ ಎಲ್ಲದಕ್ಕಿಂತ ಹೆಚ್ಚಾದ ಸುಖ ನೀನು ನೋಡಿದ್ರೆ ಬರ್ತಾ ಇದೆ, ನೀನು ಮಾತಾಡಿಸಿದ್ರೆ ಬರ್ತಾ ಇದೆ, ನಕ್ಕನೆ ಬರ್ತಾ ಇದೆ, ಆನಂದ ಆಗ್ತಾ ಇದೆ, ಅಷ್ಟು ಆನಂದ ಯಾವುದ್ರಿಂದ ಬರ್ತಾ ಇಲ್ಲ ಅಂತ ಕಾಲಕ್ಕೆ ಇದು ಕಟ್ಕೊಂಡು ನಾನೇನ್ ಮಾಡ್ಲಿ, ಅದಕ್ಕೆ ನನಗೇನೋ ಬೇಡ. ಇದು ಹನುಮಂತ ಒಳಗಿರುವ ಭಕ್ತಿ. ಭಕ್ತಿ ಅಂದ್ರೆ ಯಾವುದನ್ನೂ ಬಯಸದೇ ಮಾಡಿದ ಪ್ರೀತಿ. ಆ ಪ್ರೀತಿಯನ್ನೇ ಅವಾಗ ರಾಮಚಂದ್ರ ಒಂದು ಮಾತೇಳಿದ, ಹನುಮಂತ ನಾ ಹೇಳಿದ್ನಲ್ವ, ಎಲ್ಲರೂ ಒಪ್ಪಿದ್ರು, ನಿಮ್ಮಿಂದಾಗಿ ನನಗೆ ಸೀತೆ ಸಿಕ್ಕಿದ್ದು. ಅವಾಗ ಹನುಮಂತ ಹೇಳಿದ, ನೀನು ಏನು ಕೊಡತೀನೆಂದ್ರೆ ಬೇಡ ಅನ್ನಿದು ಮೊದಲು ಕಾರಣ ಹೇಳಿದೆ, ನನಗಲ್ಲಿ ಸುಖ ಸಿಗ್ತಾ ಇಲ್ಲ, ನಿನ್ನ ಪ್ರೀತಿಯೇ ನನಗೆ ಸುಖ. ಎರಡನೇದು, ನಾನು ವರ ಕೇಳದೆ ಹೋಗಲಿಕ್ಕೆ ಕಾರಣ ಇನ್ಯಾವುದು ಅಂದ್ರೆ, ನಮ್ಮಿಂದಾಗಿ ಸೀತೆ ಸಿಕ್ಕಳು ಅಂದಿಯಲ್ಲ, ಅದಕ್ಕೆ ನಾನು ಕೇಳಲಿಲ್ಲ. ಹೌದಾ? ಯಾಕೆ? ಅದಕ್ಕೆ ಹನುಮಂತ ಹೇಳಿದ, ನಮ್ಮಿಂದಾಗಿ ಸಿಕ್ಕಿದ್ರೆ ಕೇಳಬಹುದಾಗಿತ್ತು, ನಮ್ಮಿಂದ ಸಿಗಲೇ ಇಲ್ಲ, ಆದ್ದರಿಂದ ಸೀತೆ ನಮ್ಮಿಂದ ಸಿಕ್ಕಿಲ್ಲ. ಹೌದಯ್ಯ, ನಿಮ್ಮಿಂದಾಗಿ ನೀವೇ ಹುಡುಕಿ ನನಗೆ ಸೀತೆ ಇಲ್ಲಿದ್ದಾಳೆ ಎಂಬುದು ಗೊತ್ತಿಲ್ಲ, ನೀವೇ ಹುಡುಕೊಂಡು ಬಂದಿದ್ದು. ಆವಾಗ ಹನುಮಂತ ಹೇಳ್ತಾನೆ, ರಾಮಾಯಣ ತೆಲು ನೋಡಿದ್ರೆ ಗೊತ್ತಾಗುತ್ತೆ, ಮೊದಲು ರಾಮನಿಗೆ ಪರಿಚಯ ಏನು, ಸೀತೆಯಲ್ಲಿ ಹೋಗಿದ್ದಾಳೆ ಅಂತೇನು, ಅಲ್ಲಿ ಹೊರಗೆ ಅವನು ಭಗವಂತ ಅವನಿಗೆ ಗೊತ್ತು, ರಾವಣಾಸುರನೊಳಗಿದ್ದುಕೊಂಡು ಸೀತೆಯನ್ನು ಕರ್ಕೊಂಡು ಹೋಗಲು ಅವನೇ, ಅದು ಬೇರೆ ವಿಚಾರ. ಆದರೆ ರಾಮ ತನ್ನ ಆಶ್ರಮಕ್ಕೆ ಬಂದ ಕೂಡಲೇ ಸೀತೆ ಇಲ್ಲ ಅಂತ ಹೊರಗೆ ಹೊರಟಾಗ ಅಲ್ಲಿರುವಂತಹ ಮೃಗಗಳು, ಕೃಷ್ಣ ಮೃಗಗಳು ಎದ್ದು ನಿಂತು ಮುಖ ಏನು, ಒಂದೊಂದು ಒಂದು ಕಡೆ ಮುಖ ಅಲ್ಲ, ಗುಂಪು ಗುಂಪಾದ ಕೃಷ್ಣ ಮೃಗಗಳೆಲ್ಲ ದಕ್ಷಿಣಕ್ಕೆ ಮುಖ ಮಾಡುತ್ತೆ. ಇವಾಗ ನೀವು ಇದ್ದ ಕೂತವರ ಇದ್ದಕ್ಕಿದ್ದಂತ ಮುಖ ತಿರುಗಿಸಿದ್ರೆ ಹೇಗಿರ್ತೀವಿ?
ಹಾಗೆ ಎಲ್ಲ ಕೃಷ್ಣ ಮೃಗ ಒಂದು ಸಲ ಚರಿತ್ರ ಮುಖ ಮಾಡಿದ್ರು. ಲಕ್ಷ್ಮಣ ಹೇಳ್ತಾನೆ, ಹೇ ರಾಮಚಂದ್ರ ದಕ್ಷಿಣಕ್ಕೆ ಹೋಗಿದ್ದಾಳೆ ಸೀತೆ, ಸ್ವಲ್ಪ ದೂರದಲ್ಲಿ ಜಟಾಯು. ಜಟಾಯು ಸ್ಪಷ್ಟ ಹೇಳಿದ, ಹೇ ರಾಮಚಂದ್ರ ಕರ್ಕೊಂಡು ಹೋಗಿದ್ದ ರಾವಣಾಸ ದಕ್ಷಿಣದಿಕ್ಕೆ ಕರ್ಕೊಂಡು ಹೋಗಿದ್ದಾನೆ, ಅಲ್ಲೇ ಇರೋದು ಲಂಕಾ ಪಟ್ಟಣ. ಮೊದಲೇ ರಾಮಚಂದ್ರನಿಗೆ ಗೊತ್ತು, ಜಟಾಯು ಹೇಳಿದ್ದಾನೆ. ಮತ್ತೆ ಯಾಕೆ ಕವಿಗಳನ್ನ ಕಳಿಸಿದ್ದು, ನಾಲ್ಕು ದಿಕ್ಕಿಗೆ ಕಳಿಸಿದ್ ಯಾಕೆ ಅಲ್ವೇ? ಅದಕ್ಕಂದ್ರು ಆ ಸೀತೆಯನ್ನ ಹುಡುಕುವ ಪ್ರಯತ್ನದಿಂದ ಅವರವರ ಸಾಧನೆ ಆಗಲಿ ಅಂತ ರಾಮಚಂದ್ರ ಕಳಿಸಿದ. ಅದಕ್ಕೆ ನೋಡಿ, ಎಲ್ಲಾ ದಿಕ್ಕಿಗೆ ಎಲ್ಲರನ್ನ ಕಳಿಸಿ ತನ್ನ ಅಂಗುಲಿಯತ್ತವನ್ನ ಯಾರಿಗೆ ಕೊಟ್ಟ? ಹನುಮಂತನಿಗೆ ಕೊಟ್ಟ, ದಕ್ಷಿಣಕ್ಕೆ ಕಳಿಸಿದ. ಮೊದಲೇ ಗೊತ್ತಲ್ಲ ರಾಮಚಂದ್ರನಿಗೆ, ಇದು ಉತ್ತರಕ್ಕೂ ಪೂರ್ವಕ್ಕೂ ತನ್ನದು ಕೊಟ್ಟು ಕಳಿಸಬಹುದಾಗಿತ್ತು, ಇಲ್ಲ ತನ್ನ ಕೊಟ್ಟು ಕಳಿಸಿದ. ಹಾಗ ಹನುಮಂತ ಹೇಳ್ತಾರೆ, ಸ್ವಾಮಿ ನಿನಗೆ ಗೊತ್ತಿಲ್ಲದ ಯಾವುದೇ ನಾವಾಗಿ ಸೀತೆ ಹೋಗುತ್ತಿದ್ದ ಇಲ್ಲ. ಇನ್ನೊಂದು ಹುಡುಗಿದ್ದ ನಾವು ಅಂತೀಯ, ಬುದ್ಧಿ ಪ್ರೇರಕ ನೀನು, ಎಲ್ಲಿ ಹೋಗಬೇಕು ನೀನೇ ನೋಡಿದೀಯ. ಎಂಥ ವ್ಯವಸ್ಥೆ ಮಾಡಿದ ರಾಮಚಂದ್ರ ಗೊತ್ತು, ರಾಮಚಂದ್ರ ತಾತಂದ್ರೆ ಕಾದು ಗೊತ್ತು. ಅದು ಪರಿಚಯ ಆಗ್ಬೇಕಾದ್ರೆ ನಾನೇ ಒಂದು 50 ಜನ ಬಸ್ ಅಲ್ಲಿ ಇದ್ವಿ ಅಂದುಕೊಳ್ಳಿ, ಇದ್ದಕ್ಕಿದ್ದಂತೆ ಯಾವುದೋ ಊರಿನ ಮೇಲೆ ಹೋಗ್ತಾ ಇದ್ವಿ, ಬೇರೆ ಊರಿಗೆ ಹೋಗ್ಬೇಕು. 2 ಗಂಟೆಗೆ ಅಲ್ಲಿ ಹೋಗಿ ಮಠಕ್ಕೆ ಊಟಕ್ಕೆ ಹೋಗ್ಬೇಕು, ಅಲ್ಲಿ ಯಾವ್ದು ಕಸೀಲಿ ಬರಸಿ ಆಯ್ತು, 2 ಕಲ್ಲಿ ಊಟಕ್ಕೆ ಹಾಕ್ತಾರೆ ಏನೋ ಹೋಮ ಇತ್ತು. 12 ಗಂಟೆಗೆ ಟೈರ್ ಪಂಚರ್ ಮುಂದಿನ ಊರಲ್ಲಿ ನಾ ಹೇಳ್ಬಿಟ್ಟ, ಇಂಜಿನ್ ಟ್ರಬಲ್ ಕೊಡ್ತಾ ಇದ್ರೆ ಮುಂದೆ ಹೋಗಲ್ಲ, ರಿಪೇರ್ ಆಗದವರೆಗೂ ಹೋಗಲ್ಲ. ಅಲ್ಲಿದ್ದಲ್ಲಿ ತುಂಬಾ ಇಲ್ಲ, ಏನ್ ಮಾಡ್ಬೇಕಪ್ಪ ಅಷ್ಟೊಳಕ್ಕೆ. ಅಲ್ಲೇ ಒಂದು ಮಠ ಇತ್ತು, ಯಾರೋ ಹೇಳಿದ್ರು ಇಲ್ಲೇ ಊಟ ಮಾಡಿದ್ರೆ ಆಯ್ತಲ್ಲ. ಅಲ್ಲಿ ಹೋದ ಸಣ್ಣ ಮಠ, ಅಲ್ಲಿ 50 ಜನ ಅವ್ರಿಗೆ ಕೂತರೆ, ಅವ್ರಿಗೆ ಇದ್ದಕ್ಕಿದ್ದಂತೆ ಅವರ ಮಠದಲ್ಲಿ ಇರೋದು ಇಬ್ಬರೇ ಗಂಡ ಹೆಂಡತಿ ಅಷ್ಟೇ, ನೇ ಇಲ್ಲ. ಅವರು ಚಿಕ್ಕ ಪಾತ್ರೆ ಎಲ್ಲ ಅನ್ನ ಮಾಡ್ಕೊಂಡಿದ್ದಾರೆ, 50 ಜನ ಒಂದ್ಮೇಲೆ ಹೋಗಿ ಕೂತರೆ ಅವ್ರ ಗತಿ ಆಗ್ಬೇಕು. ಹೋಗ್ತಾನೆ ಹಾಗೆ, ಎಷ್ಟು ಜನ, ಕೋಟಿ ಇಂಟು ಕೋಟಿ ನಿಮಿಷ ಹಾಕೊಳ್ಳಿ. ಅಷ್ಟು ಕವಿಗಳು ಒಬ್ಬೊಬ್ರು ಹೇಗಿದ್ದಾರೆ ಗೊತ್ತೋ, ನಮ್ಮ ಕವಿಗಳಲ್ಲ, ಪರ್ವತದಷ್ಟಿದ್ದಾರೆ. ಅವರ ಶಕ್ತಿ ಅಂತಹದ್ದು, ಪರ್ವತ ಶಿಖರವನ್ನ ಚೆಂಡಿನಂತೆ ಹಾರಿಸ್ತಾರೆ. ಒಂದು ಸಲ ಗುದ್ದಿದರೆ ಭೂಮಿಯನ್ನ ಸೀರಿ ಹೋಗ್ಬೇಕು. ಅಂಥ ಭೀಕರ ಕಾಯಗಳು, ಕೋಟಿ ಕೋಟಿ ಸಂಖ್ಯೆ, ಒಂದು ಸಲ ಒಂದು ದಿಕ್ಕಿಗೆ ಹೋದರೆ ಊಟ ಹೇಳಿದ್ರಿ. ಅವೆಲ್ಲ ಶಾಖಾಹಾರಿಗಳು, ಹಣ್ಣು ಕಾಯಿ ಹಂಪಲು ತಿನ್ಬೇಕು. ಅಷ್ಟು ಜನಕ್ಕೆ ಎಷ್ಟು ಗಿಡಗಳು ಇರುತ್ತೀರಿ? ಎಲ್ಲರೂ ನಮಗೆ ಸಿಗಲ್ಲ, 50 ಜನ ಹೋದ್ರೆ ಎಲ್ಲಾದ್ರೂ ಯಾವ ಗಿಡ ಸಿಗಲ್ಲ. ಅಷ್ಟು ಜನಕ್ಕೆ ಬೇಕಾದ ಗಿಡಗಳು ಭೂಮಿಯಿಂದ ಹುಟ್ಟಿ ಬಂದು, ಅಷ್ಟು ಜನರ ಹೊಟ್ಟೆ ನಿತ್ಯ ತುಂಬುವಷ್ಟು ಹಣ್ಣು ರಾಮಚಂದ್ರ ಕೊಟ್ಟ. ಕೋಟಿ 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 ಕವಿಗಳ ಹೊಟ್ಟೆ ತುಂಬಿಸಿದ ರಾಮಚಂದ್ರ, ಅವರ ಬುದ್ಧಿ ಪ್ರೇರಿಸಿದ ರಾಮಚಂದ್ರ, ಕೊನೆ ಎಂಥ ರಾಮಚಂದ್ರ ಅಂಥ ಅವನ ಕುರಿತು ನೆನಪಿದೆಯಲ್ಲ, ಅವನ ಶಕ್ತಿಯ ನೆನಪಿದೆಯಲ್ಲ, ಆ ಶಕ್ತಿಯ ನೆನಪೇ ಇಡೀ ಕವಿಗಳನ್ನ ಸೀತೆಯವರೆಗೂ ಕರ್ಕೊಂಡು ಹೋಗಿದ್ದು. ಇದು ಅವರಲ್ಲಿರುವ ಭಕ್ತಿ, ಭಕ್ತಿ ರಸದ ಪಾತ್ರ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ರಾಮಾಯಣ ಕೇಳದೆ ಅಂದ ಯಾರು, ಏನ್ ಗೊತ್ತಾಯಿತು ನಿನಗೆ? ಅವ್ರು ಹೀಗೆ ಇವ್ರು ಹಾಗೆ ರಾಮ ಹಾಗೆ. ಕೊನೆಗೆ ಹೇಳಿದ, ಒಬ್ಬ ಒಳಗೆ ಭಕ್ತಿ, ರಾಮನಲ್ಲಿ ಭಕ್ತಿಯೇ ಜೀವನ್ ಮುಕ್ತಿ ಎಂಬುದು ಗೊತ್ತಾಯಿತು. ಇದು ಅದಕ್ಕೆ ನಮಗೆ ರಾಮಾಯಣ ಓದಿದ ಮೇಲೆ ಏನು ತಿಳಿದ ಮೇಲೆ ಗೊತ್ತಾಗಬೇಕಾಗಿದ್ದೇನು, ನಾನಾ ಪಾತ್ರ ಒಬ್ಬೊಬ್ಬರು ಒಂದೊಂದು ರೀತಿ ಪ್ರೀತಿ ರಾಮನ ಮೇಲೆ ತೋರಿ ಎಲ್ಲರೂ ಅವನ ಸನ್ನಿಧಿಗೆ ಹೊರಟರು. ಸದ್ಯಕ್ಕೆ ನಮ್ಮ ಮುಂದೆ ಪ್ರಶ್ನೆ ಕೂತಿದೆ, ಇಷ್ಟು ಪ್ರೀತಿ, ನಾನಾ ರೀತಿಯಾದ ಪ್ರೀತಿಯಲ್ಲಿ ನಾವು ಯಾವ ರೀತಿಯಾದ ಪ್ರೀತಿ ತೋರೋಣ, ಅದು ಮಾಡಿ ಹೋಗೋಣ ಅನ್ನೋದೇ ರಾಮಾಯಣ ಕೇಳಿದ್ದಕ್ಕೆ ನಮ್ಮ ತಲೆಗೆ ಬರಬೇಕಾಗಿತ್ತು. ಇಲ್ಲ ರಾಮಾಯಣದಲ್ಲಿ ಹಾಗೆ ಮಾಡಿ ಏನು ಯಾಕೆ ನಮಗೆ, ಯಾರು ಏನು ಮಾಡಿದ್ರೆ ಏನಂತೆ, ನಮಗೆ ಬೇಕಾದ ಕ್ರೀಮ್ ಏನು, ಯಾರು ಯಾರು ದೇವರಲ್ಲಿ ಹೇಗೆ ಹೇಗೆ ಭಕ್ತಿ ಮಾಡಿದರು ಅಂತ ಆ ವಿಚಾರವನ್ನ ನಾಳೆ ಮತ್ತು ಬೆಳಿಗ್ಗೆ 8 ಗಂಟೆಗೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.